ನಮಸ್ತೆ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ತಲ ತಲಾಂತರದಿಂದ ಕೃಷಿಯನ್ನೇ ನಂಬಿದ್ದ ಕುಟುಂಬ ಇದು ಫಲವತ್ತಾದ ಕೃಷಿ ಭೂಮಿ ಇತ್ತು ಅದ್ಭುತವಾಗಿ ಬೆಳೆ ಬೆಳೀತಿದ್ರು ಆದರೆ ರಾಸಾಯನಿಕ ಗೊಬ್ಬರ ಪೆಸ್ಟಿಸೈಡ್ಗಳನ್ನು ಬಳಸಿ ಬಳಸಿ ಭೂಮಿ ಪರಡಾಕ್ ಹೋಗುತ್ತೆ ಎಷ್ಟೇ ದುಡಿದ್ರೂ ಕೃಷಿಯಲ್ಲಿ ಲಾಭವೇ ಬರೋದಿಲ್ಲ ಈ ಭೂಮಿಯನ್ನ ನಂಬಿದ್ರೆ ಬದುಕೋಕ್ಕಾಗಲ್ಲ ಅಂತ ಆ ಕುಟುಂಬ ಡಿಸೈಡ್ ಮಾಡುತ್ತೆ ಕೃಷಿ ಭೂಮಿಯನ್ನು ಮಾರಾಟ ಮಾಡಿ ಬದುಕೋಕೆ ಬೇರೆ ಏನಾದರೂ ಮಾಡೋ ಆಲೋಚನೆ ಬರುತ್ತೆ ಹೀಗಿರುವಾಗಲೇ ಅವರು ಸಾವಯವ ಸಮಗ್ರ ಕೃಷಿಯನ್ನು ಆರಂಭಿಸ್ತಾರೆ ಆಮೇಲೆ ಅವರೇ ಒಂದು ಯೂನಿವರ್ಸಿಟಿ ಅಂತ ಆಗ್ಬಿಡ್ತಾರೆ ಆ ಯೂನಿವರ್ಸಿಟಿಗೆ ವಿದೇಶಿಯರು ವಿಸಿಟ್ ಮಾಡಿದ್ದಾರೆ ನ್ಯಾಯಾಧೀಶರು ವಿಸಿಟ್ ಮಾಡಿದ್ದಾರೆ ಆ ವಿಶ್ವವಿದ್ಯಾಲಯ ಸೃಷ್ಟಿಸಿದ ರೈತರೇ ನಂಜನಗೂಡು ಸಮೀಪದ ಹೊಸಕೋಟೆಯ ರೈತ ಸಿದ್ದಪ್ಪ ಅವರು ಅವರೇ ಇವತ್ತಿನ ನಮ್ಮ ಬಾಹುಬಲಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಇವತ್ತಿಗೆ ಯಶಸ್ವಿ ಕೃಷಿಕ ಅಂತ ಅನ್ನಿಸ್ಕೊಂಡಿದ್ದೀರಾ ಸೊ ನಿಮ್ಮ ತಂದೆ ತಾತನ ಕಾಲದಿಂದಲೂ ಕೂಡ ನಿಮ್ಮ ಮೂಲ ಕಸುಬು ಕೃಷಿ ಚಿಕ್ಕ ವಯಸ್ಸಿಂದಲೇ ಕೃಷಿ ಜೀವನ ನೋಡ್ಕೊಂಡು ಬಂದಿರೋರು ನೀವು ಸೊ ನೀವು ಕಂಡಿರೋ ಹಾಗೆ ನಿಮ್ಮ ತಾತ ತಂದೆ ಕಾಲದಲ್ಲಿ ಕೃಷಿ ಜೀವನ ಹೇಗಿತ್ತು ರೈತರ ಜೀವನ ಹೇಗಿತ್ತು ಈಗ ಹೇಗಿದೆ ಏನಾದರೂ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ ಅಂದರೆ ರೈತ ಆರ್ಥಿಕವಾಗಿ ಆಗ ಹೇಗಿದ್ರು ಈಗ ಹೇಗಿದ್ದಾರೆ ಮೇಡಮ್ ಆವಾಗ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲೂ ಸುದಾ ಇಂದ ಬೆಳಕ ಬರ್ತಾ ಇದ್ದಂಥ ಫಸಲಲ್ಲಾಗಲಿ ಇನ್ನೊಂದರಲ್ಲಾಗಲಿ ಯಾವ ಕುಂದು ಕೊರತೆಗಳು ಇರಲಿಲ್ಲ ಆಗ ಏನು ಹಾಗೆ ಇತ್ತು ಒಳ್ಳೆ ಆರೋಗ್ಯನೂ ಚೆನ್ನಾಗಿತ್ತು ಎಲ್ಲ ಥರದಲ್ಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಆವಾಗ ಯಾವಾಗಿ ರಾಸಾಯನಿಕ ಸ್ಟಾರ್ಟ್ ಆಯ್ತು ನೋಡಿ ಆ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದರಲ್ಲೇ ರೈತ ಪ್ರತಿಯೊಂದು ಲಾಸ್ ಅವಾಗ ಸ್ಟಾರ್ಟ್ ಆದ್ದು ರಾಸಾಯನಿಕ ಹಾಕೊಂಡು ಬಂದಾಗ ಯಾವುದೇ ರೈತರು ಉದ್ಧಾರ ಆಗಿಲ್ಲ ಈ ಸರ್ಕಾರಗಳೇನು ಮಾಡಿದೆ ದುಡ್ಡು ಮಾಡೋದಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಅವರು ಈ ಗೊಬ್ಬರ ಹಾಕಿ ಆ ಗೊಬ್ಬರ ಹಾಕಿ ಇದು ಹಾಕಿ ಇಳುವರಿ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂದ್ಬಿಟ್ಟಮ್ಮ ಸುಮ್ಮನೆ ರೈತನೆಲ್ಲ ಹಾಳು ಮಾಡಾಕಿದ್ರು ಅವರು ಆಗನೂ ಜೀವನ ಚೆನ್ನಾಗೇ ಇತ್ತು ಅವಾಗ ಇಂದ ನಾವು ಕ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಬೆಳಿತೀವಿ ನೋಡಿ ಅವಾಗ ಒಬ್ಬರ ಪ್ರತಿಯೊಂದು ಮನೆಯಲ್ಲೂ ಎರಡು ದನ ಮೂರು ದನ ನಾಲ್ಕು ದನ ಇದ್ದೇ ಇರ್ತಿತ್ತು ಅವಾಗ ಯಾವಾಗಿ ರಾಸಾಯನಿಕ ಸ್ಟಾರ್ಟ್ ಆಯಿತು ನೋಡಿ ಸ್ಟಾರ್ಟ್ ಆದಮೇಲೆ ದನಗಳು ಕಡಿಮೆ ಆಗೋದು ಅವಾಗ ಗೊಬ್ಬರ ಬೇಕಿಲ್ವಲ್ಲ ಅವ್ರಿಗೆ ಇವಾಗ ತಗೋದಾಗ ಎರಡು ಮೂಟ ಏರ್ಸನ್ನ ಬೆಳ್ಕಂಡ ಬಂದ ಅನ್ನ ಬಂದಿತ್ತು ಅದು ಒಂದು ಹತ್ತಾರು ವರ್ಷದ ಕಾಲ ಚೆನ್ನಾಗಿ ಫಲೆ ಬಂತು ಆವಾಗ ಫಲವತ್ತು ಎಲ್ಲ ಕಳ್ಕಳಗಂಟು ಚೆನ್ನಾಗಿ ಕೊಡ್ತು ಆವಾಗ ಭೂಮಿ ಫಲವತ್ತು ಮೇಲೆ ಅದು ಈ ಚೀಜ್ಗೆ ರೋಗ ಬೆಳಕು ಜಾಸ್ತಿ ಆಗೋಯ್ತು ಆಗನದ ವ್ಯವಸ್ಥೆನೇ ಬೇರೆ ಈಗಿನ ವ್ಯವಸ್ಥೆನೇ ಬೇರೆ ಇವಾಗ ಒಂದಲ್ಲೂ ರೈತ ಲಾಸ ಆಯ್ತಾ ಇದನ್ನು ಹೊರತು ಅಂತ ಕಂಡಿಲ್ಲ ಅವನು ಒಂದ್ ಹಂತಕ್ಕೆ ಅವಾಗ್ಲೇ ಚೆನ್ನಾಗಿತ್ತು ಒಂದ್ ಹಂತಕ್ಕೆ ಮೇಡಮ್ ಇಂದ್ಲದ್ದು ಚೆನ್ನಾಗಿತ್ತು ಅವಾಗ ನಮ್ಮ ತಾತ ನಮ್ಮ ಅಪ್ಪ ಅವ್ರು ಮಾಡ್ತಿದ್ದ ಕಾಲದಲ್ಲಿ ಅವಾಗ ಒಳ್ಳೆ ಫುಡ್ ಚೆನ್ನಾಗಿತ್ತು ಏನೇ ಬೆಳೆದ್ರೂ ರುಚಿ ಇರ್ತಿತ್ತು ಅವಾಗ ಆರೋಗ್ಯನೂ ಚೆನ್ನಾಗಿತ್ತು ಅವಾಗ ಈವಾಗ ಭತ್ತ ಭತ್ತ ಯಾವಾಗ ರಾಸಾಯನಿಕ ಸ್ಟಾರ್ಟ್ ಆಯ್ತು ನೋಡಿ ಆದಮೇಲೆ ಎಲ್ಲ ಕಳ್ಕೊಂಡು ಎಲ್ಲ ಹಾಳಾಯ್ತಾ ಬಂತು ಚಿಕ್ಕ ವಯಸ್ಸಿಂದಾನೇ ನಿಮ್ ತಂದೆ ಜೊತೆ ನೀವು ಹೌದು ಗದ್ದೆಗೆ ಹೋಗೋದು ಕೆಲಸಗಳು ಮಾಡೋದೆಲ್ಲ ಮಾಡ್ತಾ ಹೌದು ಮಾಡ್ತಾ ಇದ್ದಾವಾಗ ನಮ್ಮ ತಂದೆಯವರೆಲ್ಲ ಮಾಡ್ತಿದಾಗ ಹಿಂದೆ ಗೊಬ್ಬರ ಹೊಡ್ಕೊಂಡು ಮಾಡ್ತಿದ್ದಾಗ ಚೆನ್ನಾಗಿತ್ತಲ್ಲ ಅವು ಮಾಡ್ತಾ ಇದ್ದವು ಈ ಚೀಚ್ಗೆ ಬಂದಾಗ ರಾಸಾಯನಿಕ ಸ್ಟಾರ್ಟ್ ಆಗೋದು ಅದನ್ನು ಉಪಯೋಗ್ಸೋಕೆ ಶುರು ಮಾಡೋದು ಮಾಡಿದ್ಮೇಲೆ ಲಾಸ್ ಅದು ಏನು ನಿಮ್ಗೆ ಏನು ಎಲ್ಲ ರೋಗಗಳು ಜಾಸ್ತಿ ಅಷ್ಟೇ ಅದಕ್ಕೆ ನೀನು ನಮ್ಮ ಪೈದಿ ಅಂತ ಏನಿಲ್ಲ ಅದರಲ್ಲಿ ನೀವು ಕೃಷಿ ಅಂತ ಶುರು ಮಾಡಿದ್ದು ನೀವು ವ್ಯವಸಾಯ ಶುರು ಮಾಡಿದ್ದು ಯಾವ ವಯಸ್ಸಲ್ಲಿ ನೀವು ಮೇಡಮ್ ನನಗೆ ಒಂದು ಇಪ್ಪತ್ತು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಏಜುನ್ ಇವಾಗ ಆವಾಗಲೇ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಟಾರ್ಟ್ ಮಾಡಿ ಈಚೆಗೆ ಯಾವಾಗ ರಾಸಾಯನಿಕ ಸ್ಟಾರ್ಟ್ ಆಯ್ತಲ್ಲ ಆದ್ಮೇಲೆ ಅದನ್ನು ಕೇಳು ಹಾಕೊಂಡು ಬೆಳಕ ಬಂದು ಬೆಳಕ ಬಂದಲ್ಲ ನಮ್ಗೆ ಏನು ಅದ್ರ ಏನು ಸಿಗ್ತಾ ಇರಲ್ಲ ಅವಾಗ ಬೇಕು ಇದು ಈ ವ್ಯವಸ್ಥೆನೇ ಬೇಡ ನಮ್ಗೆ ಎಲ್ಲರೂ ಮಾರ್ಕಣ್ಣ ತಗೊಂಡ ಹೊಂಟೋಗ ಎಲ್ಲ ಸೇರ್ಕೊಳ್ಳೋ ಅನ್ನೋ ಪರಿಸ್ಥಿತಿ ಇತ್ತು ಅವಾಗ ಈಗ ಏನು ಈಗ ಇಲ್ಲ ಪ್ರತಿ ಒಂದರಲ್ಲೂ ಮಧ್ಯಮ ವರ್ಗ ಇರೋದು ಭಾಳ ಕಷ್ಟ ಇಲ್ಲ ಅತಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು ದುಡ್ಡು ಕಾಸು ಇದ್ಕೊಂಡು ಇಲ್ಲ ಅತಿ ಗಾರವರಕ್ಕೆ ಹೋಗ್ಬೇಕು ಅಲ್ಲಿ ಹೇಳ್ದು ನಿಮಗೆ ಒಂದು ಕೀಳಿದ್ರಲ್ಲಿ ಅದು ಮಾಡ್ಕೊಂಡು ಹೋದಾಗ ಮನುಷ್ಯ ಏನಾರು ಆಗ್ಬೋದು ಮಧ್ಯಮ ವರ್ಗ ಬಂದ್ಬಿಟ್ಟು ಹೋದಾಗ ಅತಿ ನಾವು ಗಾರ ವರ್ಗಕ್ಕೆ ಹೋಗೋಕ್ಕಾಗಲ್ಲ ಅದು ಕೂಲಿ ಕೆಲಸ ಅಂದರೆ ಕೆಲವು ಇದು ಮಾಡಿ ಬೆಳ್ದು ಮಾಡಿ ತೋರ್ತಾರೆ ಹಿಂಗಿದ್ದ ಈ ಥರ ಮಾಡೋಕೆ ಹೋದ ಇವನು ಅಂತಾರ ಆದ್ರಿಂದ ಈಗ ಯಾವ ಕಡೆ ಹೋಗೋ ಏನು ಮಾಡೋ ಈಗ ಈ ಕಡೆ ಇಲ್ಲೂ ಹೋಗಿಲ್ಲ ಇದ್ರೆ ಆ ಕಡೆ ಹೋಗೋಲ್ಲ ಆ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದ್ದೆವು ಆವಾಗ ಆವಾಗ ನಾವು ಈ ಪಾಳ್ಯಕಾರದೊಂದು ನಮಗೆ ವಿಜಿಟ್ ಗೊತ್ತಾಯ್ತು ಅದು ಅಲ್ಲಿಗೆ ಹೋಗಿ ಅವರ ಪ್ರೋಗ್ರಾಮ್ ಕೇಳಿದ ಮೇಲೆ ನಾವು ಇದನ್ನ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಅದನ್ನು ನಾವು ಪಾಳ್ಯಕರ ಕೃಷಿ ಶುರು ಮಾಡಿದಾಗ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸಿ ಶುರು ಮಾಡಿದ್ದು ಅದಾದ್ಮೇಲೆ ನೀವು ಏನೆಲ್ಲ ಸಮಸ್ಯೆಗಳು ಅನ್ಭವಿಸಿದ್ರಿ ಅಂತ ಅಂದ್ರೆ ಈಗ ರಾಸಾಯನಿಕ ಗೊಬ್ಬರ ಬಳಸಿ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ರಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತ ಈ ಫಲವತ್ತು ಕಳ್ಕೊತ ನೋಡಿ ಭೂಮಿ ಕಳ್ಕೊಂಡ್ಮೇಲೆ ನಮ್ಗೆ ಇಳುವರಿನು ಕಡಿಮೆ ಬಂತು ಆಮೇಲೆ ನಾವು ಬೆಳೆದಂತ ಬೆಲೆಗೆ ಯಾವುದೇ ಸರ್ಕಾರ ಆಗಲಿ ನಮಗೇನು ಅದಕ್ಕೆ ಬೆಲೆ ಕೊಡಲಿಲ್ಲ ದಳಾಳಿಗಳ ಕಟ್ಟೋದು ಜಾಸ್ತಿ ಆಯಿತು ನಾವೇನೇ ಬೆಳೆದು ತಗೊಂಡೋಗ್ರಿಗೆ ಹಾಕಿದ್ರು ನಮ್ಗೆ ಅರ್ಧ ಅರ್ಧ ಅಂತಲ್ಲ ಆ ರೀತಿಯಲ್ಲಿ ನಮ್ಗೆ ಅದರಿಂದ ಫುಲ್ಲು ಲಾಸಾಯ್ತಾ ಬಂತು ಆವಾಗ ಇವಾಗ ನಾವು ಅಂತ ಬೆಳೆಗಳಲ್ಲಿ ನಾವು ನೇರವಾಗಿ ತಗೊಂಡೋಗ್ತಾಯಿದ್ದೀವಿ ನಾವು ಈಗ ನಾವು ಅಕ್ಕಿ ಬೆಳಿಬೋದು ಇನ್ನೊಂದು ಬೆಳಿಬೋದು ನೇರವಾಗಿ ಪಾಟಿಗಳಿಗೆ ತಗೊಂಡೋಗಾಕ್ತಾಯಿದೀವಿ ಇವಾಗಿ ನಮ್ಗೆ ಲಾಸಿಲ್ಲ ಹ್ಞೂ ರಾಸಾಯನಿಕ ಬೆಳೆದಾಗೆಲ್ಲ ನಮ್ಮ ಲಾಸೇ ಆಗಿದ್ದವು ಅಂದರೆ ರಾಸಾಯನಿಕ ಬೆಳೆ ಬೆಳೆಯುವಾಗ ಏನೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂತ ಅಂದರೆ ಬೆಳೆ ಸರಿಯಾದ ರೀತಿಯಲ್ಲಿ ಫಲ ಕೊಡದೇ ಇರೋ ಅಂಥದ್ದಾಗ್ಬೋದು ಮಣ್ಣು ಫಲವತ್ತತೆ ಕಳ್ಕೊಳ್ಳೋದಾಗ್ಬೋದು ಆಮೇಲೆ ಖರ್ಚು ವೆಚ್ಚ ಅಂತ ಬಂದಾಗ ಜಾಸ್ತಿ ಆಗುತ್ತೆ ಮೇಡಮ್ ಅದರಲ್ಲಿ ಈಗ ಒಂದು ಎಕರೆ ನಾವು ಭತ್ತ ಬೆಳಿಬೇಕಾದ್ರೆ ಕಡಿಮೆ ಅಂದರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಅದಕ್ಕೆ ರಾಸಾಯನಿಕ ರಾಸಾಯನಿಕ ಬಳಸ್ಕೊಂಡು ನಾವು ಮಾಡ್ಕೊಂಡು ಹೋದಾಗ ನಾವು ಶೂನ್ಯ ನಮ್ಮ ಸುಭಾಷ್ ಪಾಳ್ಯಕ್ಕರ್ ಅವ್ರ ಪದ್ಧತಿಯಲ್ಲಿ ಪದ್ಧತಿನಲ್ಲಿ ಶೂನ್ಯ ಬಂಡವಾಳ ಅಂತ ನಾವು ಮಾಡ್ಕೊಂಡು ನಾವು ಹೋದಾಗ ಅದು ಖರ್ಚು ಹೆಚ್ಚಿಗೆ ಇರಲ್ಲ ಅದು ಇದರಲ್ಲಿ ನಮ್ಮ ಸುಹಾಸ ಪಳ್ಳೇಕರ್ ಪದ್ಧತಿನಲ್ಲಿ ಖರ್ಚು ಹೆಚ್ಚಿಗೆ ಇರಲ್ಲ ಜಾಸ್ತಿ ಇರಲ್ಲ ಅದು ಅದನ್ನು ನಾವು ಅಳವಡಿಸ್ಕೊಂಡು ಬಂದ್ಮೇಲೆ ನಮ್ಗೆ ಇದರಲ್ಲಿ ಪ್ರಾಫಿಟ್ ಆಯಿತು ಅದರಲ್ಲಿ ಇದರಲ್ಲಿ ಅದರಲ್ಲಿ ನಮ್ಗೆ ಏನು ಆಗಲಿಲ್ಲ ಆಲಿಲ್ಲ ರಾಸಾಯನಿಕ ನಮ್ಗೇನು ಆಗಲಿಲ್ಲ ಅದರಲ್ಲಿ ಅದರಿಂದ ನಮಗಿದು ಪಾಳ್ಯಕರ್ ಪದ್ಧತಿಯಲ್ಲಿ ನಾವು ಯಾವಾಗ ಅಳವಡಿಸ್ಕೊಂಡು ಸ್ಟಾರ್ಟ್ ಆದೋ ನಮ್ಗೆ ಇನ್ಕಮು ಚೆನ್ನಾಗಿ ಬರ್ತಾ ಇದರಲ್ಲಿ ಅಂದರೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡು ಕೀಟನಾಶಕಗಳನ್ನು ಬಳಸ್ಕೊಂಡು ವ್ಯವಸಾಯ ಮಾಡ್ತಿದ್ದ ಟೈಮ್ ಅಲ್ಲಿ ಸೊ ಬೆಳೆ ಕೂಡ ಚೆನ್ನಾಗಿ ಬರ್ತಾರೆ ಸರಿಯಾದ ಬೆಲೆನೂ ಸಿಗ್ತಾ ಇರಲಿಲ್ಲ ಆ ಟೈಮ್ ಅಲ್ಲಿ ಬಹಳ ಕಷ್ಟಪಟ್ಟರಂತೆ ನೀವು ಅಂದ್ರೆ ಸಾಲ ಮಾಡ್ಕೊಳ್ಳೋ ಸಾಲನೂ ಮಾಡ್ಕೊಂಡಿದ್ದು ಸಾಲ ಮಾಡಿ ನಾವು ಹೇಳಿ ನಿಮಗೆ ಮಧ್ಯಮ ಇದ್ದಾಗ ಇದು ಅಂತ ಆ ಸ್ಟೇಜ್ ಅಲ್ಲಿ ಇದ್ರು ನಾವು ಅವಾಗ ಆವಾಗ ಯಾವಾಗ ಇದೇನು ಬೇಡ ಅಂದ್ಬಿಟ್ಬಿಟ್ಟು ನಾವು ಬಂದು ಪಾಳ್ಯಕರ ಪದ್ಧತಿಗೆ ಬಂದಮೇಲೆ ಸ್ವಲ್ಪ ಇವಾಗ ನಾವು ಸಾಲ ಪಾಲ ತೀರ್ಸ್ಕೊಂಡು ಇವಾಗ ಒಂದು ಲೆವೆಲ್ ಹೋಯ್ತಾ ಇದ್ದೀವಿ ಸೊ ಸುಭಾಷ್ ಪಾಳೇಕರ್ ಅವರ ಕಾರ್ಯಕಾರನ ಎಲ್ಲಿ ಅಟೆಂಡ್ ಮಾಡಿದ್ರಿ ಹೇಗೆ ಗೊತ್ತಾಯಿತು ಅದು ನಡೀತಾ ಇದೆ ಹೋಗ್ಬೇಕು ಮೇಡಮ್ ಅದು ನಮ್ಮ ಸುತ್ತೂರಲ್ಲಿ ಶ್ರೀಗಳಿದ್ರಲ್ಲ ಬುದ್ಧಿವರು ಅಲ್ಲಿ ಇಟ್ಟಿದ್ರು ಎರಡು ಸಾವಿರದ ಆರಲ್ಲಿ ಇಟ್ಟಿದ್ರು ಅಲ್ಲಿ ಅಲ್ಲಿ ಪ್ರೋಗ್ರಾಮ್ ನೋಡಿದ್ಯವ್ರದಿಂದ ಅದನ್ನು ನೋಡ್ಬಿಟ್ಟು ಬಂದಾಗ ನಾನು ಆವಾಗ ಏನಿದು ಒಂದು ನಾಟಿ ಹೆಸರಿನಲ್ಲಿ ಮೂವತ್ತು ಎಕರೆ ಜಮೀನು ಮಾಡ್ಬೋದು ಅಂತಾರಲ್ಲ ನಿಜವೇ ಇದು ಅಂದ್ಬಿಟ್ಟು ನಾನು ಒಂದು ಸ್ವಸಪ್ ಮುನ್ಸ್ಕೊಟ್ಟಿರಲಿಲ್ಲ ಆವಾಗ ಮತ್ತೆ ಆಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಮೈಸೂರು ಟೌನಲ್ಲಲ್ಲಿ ಇಟ್ಟರು ನಾವು ಅಲ್ಲಿಗೆ ಬಂದಿದೆ ಆವಾಗ ಒಂದು ವಾರ ಅವ್ರನ್ನ ಕಾರ್ಯಕ್ರಮ ನೋಡಿದೆ ನೋಡಿದ ನೋಡಿದ್ಮೇಲೆ ಯಾಕೆ ಮಾಡಬಾರ್ದು ನಾವು ಇದು ಮಾಡಿದ್ರೆ ಅನುಕೂಲ ಆಗುತ್ತಲ್ಲ ಸುಮ್ಮ ಸುಮ್ಮನೆ ಅವರು ಹೇಳೋಕ್ಕಾಗಲ್ವಲ್ಲ ರೀತಿ ನೋಡೋಣ ಈಗ ನೈಸರ್ಗಿಕ ಅಂದರೆ ಪ್ರತಿಯೊಂದು ಯಾವ ಕಾಡಾದ್ರಷ್ಟೇ ಇಲ್ಲ ಮೇಡಮ್ ಈಗ ಈಗ ಕಾಡಲ್ಲಿ ಯಾರು ಏನೂ ವ್ಯವಸಾಯ ಮಾಡಲ್ವಲ್ಲ ಅಲ್ಲಾರು ಹೋಗಿ ಏರ್ ಕಟ್ಕೊಂಡು ಹೋಗ್ತಾರ ಇಲ್ಲ ಟ್ರ್ಯಾಕ್ಟರ್ ಹೊಡೆದಾರ ಏನಿಲ್ಲ ಮರ ಗಿಡ ಎಲ್ಲ ಚೆನ್ನಾಗಿ ಬೆಳಿತವಲ್ಲ ಆ ಉದ್ದೇಶದಲ್ಲಿ ಅದೇ ಸ್ಟೋರಿ ತಗೊಂಡು ಅವರು ಪಾಳ್ಯಕರು ಹೇಳಿ ಅಲ್ಲಿ ಹೇಳಿದಾಗ ನಮಗೊಸಿ ಆಯ್ತು ಆಯ್ತವಾಗ ಮಾಡ್ಬೋದಲ್ಲ ಇದ್ಕೊಂಡೋಗಿ ಅಂದ್ಬಿಟ್ಟು ಆವಾಗ ನಾನು ಒಂದು ತೋಟೆ ಇತ್ತು ನಮ್ದೊಂದು ಮೂರು ಎಕರೆ ತೋಟೆ ಅದನ್ನು ಸ್ಟಾರ್ಟ್ ಮಾಡಿದೆ ಫಸ್ಟು ಅದನ್ನು ಸ್ಟಾರ್ಟ್ ಮಾಡಿ ಟ್ರಂಚ್ ಓಡಿಸಿ ಅದಕ್ಕೆ ನಮ್ಮ ಅಂತರ್ಜಲ ನಿಂತ್ಕೋಬೇಕು ನೀರು ಆ ರೀತಿ ಮಾಡಿ ನಮ್ದು ಏನೇ ಒಂದು ಕಡ್ಡಿ ಕಸ ಒಂದು ಮೊಟ್ಟೆಗೋದ್ಮ ಯಾವುದೇ ಬಂದರೂ ಸುದಾ ಒಳಗಡೆ ತುಂಬಿ ಅದನ್ನು ಭೂಮಿನ ಫಲವತ್ತು ಮಾಡ್ಕೊಂಡು ಜೀವಾಮೃತ ಅನ್ನೋದು ಕೊಟ್ಕ ಬಂದ ಮೇಲೆ ನಮ್ಗೆ ಭೂಮಿ ನನಗೆ ಐದ ಒಂದು ಎರಡು ಮೂರು ವರ್ಷಕ್ಕೆ ಚೆನ್ನಾಗಿ ಬಂತು ಆಗ ಹ್ಞೂ ಅದು ಬರೋಕ್ಕೂ ಮುಂಚೆ ನಮಗೆ ನೂರೈವತ್ತು ತೆಂಗಿನ ಮರದಲ್ಲ ಬಿಡ್ತಾಯಿತು ಬರೀ ಒಂದು ಎಂಟು ಸಾವಿರ ಹತ್ತು ಸಾವಿರ ಬಿಡ್ತಾಯಿತ್ತು ಅಷ್ಟೇ ಎಲ್ಲ ಬರೀ ಕಜ್ಜಿ ಇತ್ತು ಅವಾಗ ಕಜ್ಜಿ ಅಂದರೆ ಗೊತ್ತಲ್ಲ ರೋಗ ಬಂದಿತ್ತಲ್ಲ ನಿಮ್ಗೆ ಆ ಬೆಡಲ್ಲಿ ಬಂದಾಗ ಅದು ನಮ್ಗೆ ಮಾರಾಟ ಮಾಡೋಕ್ಕೂ ಆಯ್ತಾರಲ್ಲ ಅದ್ಕೊಂಡಿ ಈ ಸುಭಾಷ್ ಪಾಳ್ಯಕರ್ ಪದ್ಧತಿ ಬಂದು ನಾವು ಯಾವಾಗ ಜೀವ ಅಮೃತ ಸ್ಟಾರ್ಟ್ ಮಾಡ್ದು ಜೀವಾಮೃತ ಅಮೃತ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗಿಡವೂ ಚೆನ್ನಾಗಿ ಬಂತು ಕಾಯು ರೋಗ ಬೆಳೆದ ರೀತಿಲಿ ದಪ್ಪ ಬಂತು ಫಲನೂ ಜಾಸ್ತಿ ಕೊಡ್ತು ಅದು ಅಲ್ಗ ನಾವು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಹಂಗೆ ಭತ್ತನ ಒಳವಡಿಸ್ಕೊಂಡು ಇನ್ನೊಂದು ಮೂರು ಎಕರೆ ಜಮೀನು ಪಕ್ಕದಲ್ಲಿ ಮಾಡಿದೆ ಅದನ್ನು ಅದು ಮಾಡ್ಕೊಬಂದ ಮೇಲೆ ನನಗೆ ಒಳ್ಳೆ ಇನ್ಕಮು ಚೆನ್ನಾಗಿ ಬಂತು ಅದು ಸೊ ಅಂದ್ರೆ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ರಾಸಾಯನಿಕ ಕೃಷಿ ಮಾಡೋದ್ರಿಂದ ನಷ್ಟ ಒಂದು ರೋಗ ರೋಗನೂ ಅದಕ್ಕೆ ಹಾನಿಕರ ಈಗ ಯಾವುದೇ ವ್ಯಕ್ತಿನೂ ಈಗ ಆರೋಗ್ಯವಾಗಿರಲ್ಲ ಬಿಡಿ ಈಗ ಪ್ರತಿಯೊಂದಕ್ಕೆ ಔಷಧಿ ಹೊಡೆದು ಹೊಡೆದು ಎಲ್ಲ ಎಲ್ಲ ರೋಗ ಬಂದ್ಬಿಟ್ಟವ ತಿಂದು ತಿಂದು ಪ್ರತಿಯೊಬ್ಬನು ನಮ್ಮ ಪಾಳ್ಯಕರು ಹೇಳ್ತಾರ ಪ್ರತಿಯೊಬ್ಬನ ದೇಹದಲ್ಲಿ ಇಪ್ಪತ್ತೈದು ಗ್ರಾಮು ದೇಹದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ ಅವರು ಈ ರಾಸಾಯನಿಕದಲ್ಲೆಲ್ಲ ಊಟ ಮಾಡಿ ಮಾಡಿ ಆತರ ಸೇರ್ಕೊಂಡ್ಬಿಟ್ಟಿದೆ ಈಗ ಅದು ಅಂತ ಹೇಳಿ ಈಗ ಹಿಂದೆ ನೂರು ವರ್ಷ ಬದುಕ್ತಾ ಇದ್ರು ಇವಾಗ ಹೇಳಿ ಇವಾಗ ಬ್ಯಾಡಿಗೆ ಒಂದು ಅರವತ್ತು ವರ್ಷ ಬದುಕ್ರೆ ಸಾಕು ಎಪ್ಪತ್ತು ಬದುಕ್ರೆ ಸಾಕು ಅನ್ನೋಕ್ಕಾಗದ ಎಲ್ಲ ಪ್ರತಿಯೊಂದರೂ ರಾಸಾಯನಿಕ ನೀವು ಯಾವ ತಗೊಳ್ಳಿ ಯಾವ್ದು ಕೂಡ ಹೇಳಿ ರಾಸಾಯನಿಕನ ಎಲ್ಲೂ ಕೊಡಿತೀರ ಅದನ್ನು ಬಿಟ್ಟು ನೀವು ಫಸ್ಟು ನೈಸರ್ಗಿಕ ಕೃಷಿಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಒಂದು ಹಂತಕ್ಕೆ ಮನುಷ್ಯನ ಆರೋಗ್ಯ ರೈತರ ಆರೋಗ್ಯನೇ ಮುಖ್ಯ ಮೇಡಮ್ ಈಗ ನಿಮ್ಮ ಕೈಯಲ್ಲೇ ಇದೆ ನಮ್ಮ ಇದೆ ಈಗ ನಾವು ಏನೇ ಮಾಡಬೇಕಾದ್ರೂ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ಈಗ ಹೇಳಿ ಬೇರೆಯವ್ರು ಕಾಪಾಡೋಕ್ಕಾಗಲ್ಲ ಅದನ್ನು ಪ್ರತಿಯೊಬ್ಬ ರೈತನೂ ಸುಧಾ ಒಬ್ಬರು ನೋಡ್ಕೊಂಡು ಪ್ರತಿ ಇನ್ನೊಬ್ರು ಸುದಾ ಇದು ಮಾಡ್ತಾರೆ ನಾವು ಮಾಡಬೇಕು ಅಂತ ಅವ್ರ ಮನಸ್ಸು ಆಗಬೇಕು ಅವ್ರಿಗೆ ಹೌದು ನೀವೇನು ಕೊಡ್ತೀರಾ ಜನಕ್ಕೆ ಬೆಳೆನ ಅದನ್ನೇ ಅವ್ರು ತಿನ್ನೋದು ನಾವು ಏನು ಬೆಳೆದು ಕೊಡ್ತೀವಿ ರೈತರುಗಳು ಅದನ್ನೇ ಅವರು ಪ್ರತಿಯೊಬ್ಬರು ತಿನ್ನೋದು ಅದ್ಕೊಂಡು ಹೇಳಿ ಮೇಡಮ್ ಅಂದ್ರೆ ಅದನ್ನು ನಾವು ಅದನ್ನು ಬೆಳೆದಕ್ಕೆ ಸರ್ಕಾರ ವರ್ಷ ಅವಕಾಶ ಮಾಡಿಕೊಡ್ಬೇಕು ಇದಕ್ಕೆ ಯಾಕಂತ ಕೇಳಿದ್ದನ್ನ ಈಗ ನೀವು ಪ್ರತಿ ಒಂದು ಆ ಆದ್ಯತೆಗಳು ಕೊಡ್ತಿದ್ದೀರಿ ಅದು ಕೊಡ್ತೀವಿ ನಿಮಗೆ ಸಬ್ಸಿಡಿ ಕೊಡ್ತೀವಿ ಲೋನ್ ಕೊಡ್ತೀವಿ ಹೇಳೋದು ನಿಮಗೆ ಆ ನೇಗಲ್ ತಕೊಳ್ಳಿ ಪ್ರತಿಯೊಂದು ಕೊಡ್ತಮಗೆ ಅದು ಏನು ಕೊಡಬೇಕಾಗಿಲ್ಲ ಅವರು ನಮಗೆ ಕೊಡಬೇಕಾದ್ದು ಸುಭಾಷ್ ಪಾ ಜೀರೋ ಬಣ್ಣ ಜೂ ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿ ಮಾಡಿ ನೀವು ಪ್ರತಿ ಒಂದು ಜಮೀನುಗಳಲ್ಲೂ ನೀವು ಹೋಂಡಾ ಮಾಡ್ಕೊಳ್ಳಿ ಪ್ರತಿ ಒಂದು ಒಂದು ಎಕರೆಗೆ ನೀವು ಕಡಿಮೆ ಅಂದರೆ ಒಂದು ಐದು ಟ್ರಂಚ್ ಹೊಡಿಸಬೇಕು ನಿಮ್ಮ ಭೂಮಿನಲ್ಲಿ ಏನೇ ಬೆಳೀಲಿ ಒಂದು ಕಡ್ಡ ಒಂದು ಕಡ್ಡಿ ಒಂದು ಕಸ ಒಂದು ಕಬ್ಬುನ್ ಸೋ ಆಗಿರ್ಬೋದು ಒಂದು ಬಾಳೆ ಆಗಿರ್ಬೋದು ಒಂದು ತೆಂಗಿನಗರಿ ಆಗಿರ್ಬೋದು ಹೊರ್ಗಡೆ ಸಾಗಿಸ್ಬೇಡಿ ಅದನ್ನು ನೀವು ಟ್ರಂಚು ತುಂಬ್ಕೊಂಡು ನೀವು ಭೂಮಿನ ಫಲವತ್ತು ಮಾಡ್ಕೊಳ್ಳಿ ಅದಕ್ಕೆ ನಾವು ಅಂತ ಸರ್ಕಾರದಿಂದ ಬೇಕಾದ್ರೆ ನಿಮ್ಗೆ ಅನುದಾನ ಕೊಡ್ತೀವಿ ಅಂತಂದ್ರೆ ರೈತರುಗಳು ಅದನ್ನು ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಇದರಲ್ಲಿ ಅದು ಮಾಡಿದಾಗ ನಮಗೆ ಅಂತರ್ಜಲನೂ ಉತ್ಪತ್ತಿ ಆಗುತ್ತಲ್ಲೇ ಈಗ ನಮ್ಮ ಮಳೆ ನೀರು ಹೂದಾಗ ಹೊರಗಡೆ ಹೋಗ್ಬಾರ್ದು ಅದು ಅಂತರ್ಜಲ ಅಲ್ಲಿ ನೀರು ಉಳಿದು ಸ್ಟಾಕ್ ಆದ್ರೆ ಅದು ನಿಮಗೆ ಭೂಮಿನೂ ಫಲವತ್ತಾಗಿರ್ತದೆ ಒಳ್ಳೆಯ ಬೆಳೆನ ತೆಗಿಬೋದು ಅದೊಂದು ಅದ್ಧತೆ ಮಾಡ್ಕೊಂಡ್ರೆ ಅವರು ಇನ್ನು ಬೇರೆ ಯಾವುದು ನಮಗೇನು ಯಾವ ಅನುದಾನನೂ ಕೊಡಬೇಕಾಗಿಲ್ಲ ಏನೂ ಕೊಡಬೇಕಾಗಿಲ್ಲ ನಮ್ಮ ಪ್ರತಿಯೊಂದು ಯಾವುದೇ ಒಂದು ಬೆಳೆ ಬೆಳೆದ್ರೂ ನಮ್ಗೊಂದು ನಿಗದಿ ಬೆಲೆ ಕೊಡಬೇಕು ಅವರು ನಿಗದಿ ಬೆಲೆ ಮಾಡಿದಾಗ ಇವತ್ತು ರೈತ ಬದುಕೋಕ್ಕಾಗೋದು ಇಲ್ಲ ಅಂದ್ರೆ ಆಗೋದೇ ಇಲ್ಲ ನೋಡಿ ಮೇಡಮ್ ಈಗ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಇದೇ ಎಚ್ ಎಮ್ ಟಿ ಇದು ಭತ್ತ ಬೆಳೆದವಲ್ಲ ಆವಾಗ ಭತ್ತೆ ರೇಟ್ ಇದ್ದದ ಆವಾಗ ಬರೀ ಎರಡು ಸಾವಿರ ರೂಪಾಯಿ ಆವಾಗ ಎರಡು ಸಾವಿರ ರೈತ ಆವಾಗಲೇ ಜ್ಯೋತಿ ಭತ್ತ ಅನ್ನೋದು ಇವಾಗ ಎಷ್ಟಕ್ಕೆ ಬಂದಿದೆ ಮೇಡಮ್ ಈಗ ಸಾವಿರದ ಮುನ್ನೂರು ಇನ್ನೂರೈವತ್ತು ಹಿಂಗೆ ಬಂದು ನಿಂತಿದೆ ಈಗ ಪ್ರತಿಯೊಂದು ಇವ್ರದ್ದು ರೇಟ್ ಏರಿದ ಹೊರತು ನಮ್ಮ ರೈತ ಬೆಳೆದಕ್ಕೆ ಯಾಕೆ ರೇಟ್ ಹೇಳ್ತಾನೆ ಮೇಡಮ್ ಅಗರ ಪ್ರತಿಯೊಂದು ಸರ್ಕಾರನು ನಮಗೂ ಆದ್ಯತೆ ಕೊಡಬೇಕು ತಾನೆ ಪ್ರತಿ ವರ್ಷ ಇಷ್ಟಿಷ್ಟು ಅಂದ್ಬಿಟ್ಟು ಅದನ್ನು ಮಾಡಿ ಹೇಳ್ಕೊಂಡಿ ಅಂತಂಥವಾಗಿ ಏರ್ಸ್ಕೊಂಡೋಗಿ ಪ್ರತಿಯೊಂದು ಗೊಬ್ಬರಗೂ ಅಷ್ಟೇ ಒಂದು ಗೊಬ್ಬರ ಮೂಟ ತೊಗೋಬೇಕಾದ್ರೆ ಇವಾದರೆ ಡಿ ಎ ಪಿ ತಗೋಬೇಕಾದ್ರೆ ಎರಡು ಸಾವಿರ ರೂಪಾಯಿ ದಂಡ ಕೊಡಬೇಕು ಸಾವಿರದ ಏಳ್ನೂರು ಸಾವಿರದ ನಾನ್ನೂರು ಮಾಡಿದಾರೆ ಪ್ರತಿ ವರ್ಷ ಏರ್ಕೊಂಡು ಹೋಯ್ತಾರೆ ನಾವು ಆಹಾರ ನಾವು ಬೆಳೆದು ರೈತರು ಕೊಡ ಅಂಥವ್ರಿಗೆ ನಮಗೆ ಏನು ಸೆಕ್ಯೂರಿಟಿ ಇಲ್ಲ ಅಂದಮೇಲೆ ನಾವೇನು ಮಾಡೋದು ಈಗ ಈ ಸ್ಥಿತಿಗಾರ ಬರಲೇಬೇಕು ನಾವು ಆದರೂ ನಮ್ಮ ರೈತರುಗಳು ಇದನ್ನು ತಿಳ್ಕೊಂಡು ಇದ್ಕೊಂಡೋಗಿ ರಾಸಾಯನಿಕ ಬಿಟ್ಬಿಟ್ಟು ನಿಮ್ಗೆ ಹತ್ತು ಎಕರೆ ಇದ್ರೆ ಒಂದು ಐದು ಎಕರೆ ಇದ್ರು ಮಾಡಲೇಬೇಕು ನೀವು ಪ್ರತಿಯೊಂದು ಸಿಟಿಗಳಿಗೆ ತಗೊಬಂದು ನಮ್ಮಿಂದ ದಲ್ಲಾಳಿಗೆ ಬರ್ತಲ್ಲ ಇಲ್ಲ ಮಧ್ಯವರ್ತಿಗಳ್ಗೆ ಮಧ್ಯವರ್ತಿಗಳ್ ತಗೊಬಂದು ಇನ್ನೊಬ್ಬರಿಗೆ ಕೊಡ್ತಾರೆ ಆ ಮಧ್ಯವರ್ತಿ ಅಲ್ಲಿಂದ ಇನ್ನೊಬ್ರಿಗೆ ಹೋಗುತ್ತೆ ಈ ಥರ ಒಬ್ರಿಗೊಬ್ರು ಒಬ್ರಿಗೆ ಡಿಸ್ಟ್ರಿಬ್ಯೂಟಾಗಿ ಬಂದು ಅದು ಕೊನೆಗೆ ನಮಗೆ ಕೊಡೋದು ಎಷ್ಟೋ ಒಂದು ಸಾವಿರ ಕೊಟ್ಟ ನಾವು ನಿಮಗೆ ಒಂದು ಸಾವಿರ ಅವರು ನಾಲ್ಕು ಸಾವಿರ ಸಂಪನ್ನೆ ಮಾಡ್ತಾರೆ ಜಿ ಎಸ್ ಟಿ ಅಂತ ಹಾಕ್ತಾರೆ ಬಿ ಅದಕ್ಕೆ ಪ್ರತಿಯೊಂದು ನಾವು ಬೆಳೆಕೊಂಡು ನೈಸ್ ನೈಸರ್ಗಿಕವಾಗಿ ಬೆಳಕ ನಾವು ಮಾಡಿದಾಗ ಇದನ್ನು ನಾವೇ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ತಗೋ ಹೋಗಿ ಅದನ್ನು ಆ ರೀತಿ ಮಾಡೋ ಮಟ್ಗೆ ಒಂದು ಮಾಡಿದಾಗ ಅದ್ಕೊಂಡೋಗಿ ಪ್ರತಿಯೊಬ್ಬರು ಈಗೇನು ಮಾಡೋ ಮೇಲೆ ಮನೆ ಬಾಕಲಿಗೇನು ಹೋಗಂಗಿಲ್ಲ ಈ ಎಲ್ಲ ಮೊಬೈಲ್ಗಳಿದೆ ಈಗ ಹೌದು ಪ್ರತಿಯೊಬ್ಬರು ಒಂದು ಇಂಥ ಜಾಗದಲ್ಲಿ ಇಂಥ ಪದಾರ್ಥ ಸಿಗುತ್ತಾ ಅಂದ್ರೆ ಅವರು ಅಲ್ಲಿ ಫೋನ್ ಮಾಡಿ ಹೇಳ್ತಾರೆ ಅವ್ರು ತಗೊಂಡೋಗಿ ಅವ್ರು ಮನೆ ಬಾಕಲಿ ಹಾಕ್ತಾರೆ ಆ ಸ್ಟೇಜರು ಬರಬೇಕು ಇವತ್ತು ಆರೋಗ್ಯನೇ ಮುಖ್ಯ ಮನಸ್ಸಿನಗೆ ನೀವು ಹಣ ಇಸ್ರಕ್ಕಿಂತ ಆರೋಗ್ಯ ಮೀನು ಅದನ್ನಾರು ಸರ್ಕಾರ ಗಮನ ಕೊಟ್ಟು ಇದ್ಕೊಂಡೆ ಸ್ವಲ್ಪ ರೈತರು ಏನು ಹೇಳ್ತೀವಿ ಒಂದು ರೈತ ಇರ್ತಾರಲ್ಲ ಒಂದು ಮೀಟಿಂಗ್ ಸೇರಿ ಮಾತಾಡಿ ಅದ್ಕೊಂಡೋಗಿ ಇದನ್ನಾರು ಒಂದು ಜಾರಿ ಮಾಡಿದ್ರೆ ಏನಾದ್ರು ಒಂದು ಪ್ರೋತ್ಸಾಹ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನೋಡಿ ಫಸ್ಟ್ ಖಂಡಿತ ಜನ ನೈಸರ್ಗಿಕ ಆಹಾರ ಸಿಕ್ಕರೆ ಸಾಕು ಸಾಕು ಅಂತ ಇವಾಗ ದುಡ್ಡು ಯಾರೂ ಬೆಲೆ ಕೊಡ್ತಾ ಇಲ್ಲ ಹೌದು ಆಹಾರಕ್ಕೆ ಬೆಲೆ ಕೊಡ್ತಾ ಇರೋದು ಇವಾಗ ಹೌದು ಈಗ ನಾನೇ ಮೇಡಮ್ ಭತ್ತ ಬೆಳೀತಾ ಇದ್ದೀನಿ ಒಂದು ಐದು ಐವತ್ತು ಕುಂಟೆ ಆದ ಜಮೀನು ನಾನು ಫಸ್ಟು ರಾಸಾಯನಿಕ ಹಾಕ ಬೆಳೀತಿದಾಗ ಅದರಲ್ಲಿ ನಾನು ಖರ್ಚೆಲ್ಲ ಕಳೆದು ಬರೀ ಹತ್ತು ಸಾವಿರ ಹನ್ನೆರಡು ಸಾವಿರ ಸಿಗ್ತಾಯಿತ್ತು ಏನಾರು ಜಾಸ್ತಿ ಕಾಂಡ್ಯಾರ ಹುಳು ಆಳುಮುಳು ಬಿದ್ಬಿಟ್ಟು ಮಾಡಿದಾಗ ಅದು ಸಿಗ್ತಾ ಇರಲಿಲ್ಲ ನನಗೆ ಸಿಕ್ಕರು ಸಿಕ್ತು ಇರಲಿಲ್ಲ ಆ ರೀತಿ ಆಗಿತ್ತು ಈಗ ನಾನು ಐವತ್ತು ಐವತ್ತು ಕುಂಟೆಗ ನಾನು ಹದಿನಾಲ್ಕು ಕುಂಟಲ್ ಅಕ್ಕಿ ಬೆಳೀತಾ ಇದ್ದೀನಿ ಒಂದು ಕೆ ಜಿ ಎಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ನಾನು ಬೆಳೆದಾಗ ಭತ್ತ ಬತ್ತಕೊಂಡೋಗಿ ಅಕ್ಕಿ ತೊಗೊಂಡು ನಾನು ಮಾರಾಟ ಮಾಡಿ ಎಲ್ಲಿ ಮಾಡೋ ಅನ್ನೋತ್ರ ಇತ್ತು ಒಂದು ಯಾವಾಗಲೂ ಒಂದು ರೂಟು ಹೋಗ್ಬೇಕಾರೆ ಒಬ್ಬರು ಹಿಡ್ಕೆ ಹಿಡ್ಕೆ ಹೋದ್ರೆ ಮುಂದೆ ಗೊತ್ತಾಗೋದು ದಾರಿಗಳು ಸುಮ್ಮನೆ ಏಕೆ ತಮ್ಮ ಕೂತ್ಕೊಂಡ್ರೆ ಗೊತ್ತಾಗಲ್ಲ ನಾವು ಸ್ಟಾರ್ಟಿಂಗ್ ಬೆಳೀಬೇಕಾರೋ ನಾನು ಬೆಳೆದ್ಬಿಟ್ಟು ಯಾರು ತಗೊಂಡು ಮಾರಾಟ ಮಾಡೋ ಅನ್ನೋ ಮಟ್ಟಿಗೆ ಇತ್ತು ನನಗೇ ಫಸ್ಟು ಅದನ್ನು ಮಾಡಿರಿ ಆಮೇಲೆ ಓಣ ಮುಂದಕ್ಕೆ ಅಂತ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟರು ನಮ್ಮ ಅಣ್ಣ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅಂತಿದ್ದಾರೆ ನಮ್ಮ ಅಣ್ಣ ಫ್ರೆಂಡು ಅವರು ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ರೈಸಂದೆಲ್ಲ ಇದು ಮಾಡಿ ಮಾಡಿದಾಗ ಅದು ನಾನು ಮೂವ್ ಮಾಡಿ ಭತ್ತ ಬೆಳೆದೆ ಭತ್ತ ಬೆಳೆದ ಮೇಲೆ ಆಮೇಲೆ ಇಂಥ ಅಂತ ವಿಷಯ ಗೊತ್ತಾಯಿತು ಜನಗಳೆಲ್ಲ ಫೋನ್ ಮಾಡೋಕೆ ಇಕಂಡ್ರು ಅವಾಗ ನಮ್ಮ ತನ್ನ ಕೊಡಿ ಅಕ್ಕಿ ನಮ್ಮ ತನ್ನ ಕೊಡಿ ಅಕ್ಕಿನ ಅಂತ ಇವಾಗ ನನಗೆ ಐದು ಎಕರೆ ಭತ್ತ ಅಕ್ಕಿ ಭತ್ತೆ ಕೊಟ್ಟರು ಅರ್ಗ ಅಷ್ಟು ನನಗೆ ಇದಿದೆ ಈಗ ನನಗೆ ಸಿಕ್ಕಾಪಟ್ಟ ಬೇಡಿಕೆ ಇದೆ ಅದು ಎಪ್ಪತ್ತೈದು ರೂಪಾಯಿ ಅಕ್ಕಿ ಇದ್ದೀನಿ ಹದಿನಾಲ್ಕು ಕ್ವಿಂಟಾಲ್ಗೆ ನನಗೆ ಒಂದು ಲಕ್ಷ ಮುಚ್ಚೈದು ರೂಪಾಯಿ ನಾನು ಅಕ್ಕಿ ಆಗುತ್ತೆ ನನಗೆ ಆ ಥರದಲ್ಲಿ ರೈತ ಮಾಡ್ಕೊಂಡು ಹೋದಾಗ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ನಮ್ಮ ರೈತ ಮೊದಲು ಸೋಮೇರಿತನ ಬಿಟ್ಬಿಟ್ಟು ಫಸ್ಟು ನೈಸರ್ಗಿಕ ಕೃಷಿಗೆ ಅವ್ರು ಹತ್ತು ಎಕರೆ ಇದ್ರೆ ಒಂದು ಐದು ಎಕರೆಗೆ ಬರಬೇಕು ಮೇಡಮ್ ಅವರು ನನ್ನ ಅನಿಸಿಕೆ ಹೇಳ್ತಾಯಿರೋದು ಸೊ ಸಿದ್ದಪ್ಪ ಅವರು ರಾಸಾಯನಿಕ ಕೃಷಿಯನ್ನ ಮಾಡಿ ಒಂದಷ್ಟು ನಷ್ಟ ಎಲ್ಲ ಅನುಭವಿಸಿ ಈಗ ಸಮಗ್ರ ಕೃಷಿಯನ್ನ ಮಾಡ್ತಿದ್ದಾರೆ ಅದು ನೈಸರ್ಗಿಕವಾಗಿ ಸೊ ಈಗ ಒಳ್ಳೆ ಬೆಳೆ ಬರ್ತಿದೆ ಒಳ್ಳೆ ಆದಾಯ ಬರ್ತಿದೆ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀರಾ ಸೊ ನೈಸರ್ಗಿಕ ಕೃಷಿ ಮಾಡೋದನ್ನ ನೀವು ಪ್ರಿಫರ್ ಮಾಡ್ತಿದ್ದೀರಾ ರೈತರು ಅದನ್ನೇ ಮಾಡ್ಬೇಕು ಅಂತ ನೀವು ಹೇಳ್ತಿದ್ದೀರಾ ಸೊ ನೀವು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂತ ಹೊರಟಾಗ ಆಲ್ರೆಡಿ ನಿಮ್ಮ ಭೂಮಿ ರಾಸಾಯನಿಕದಿಂದ ಹಾಳಾಗಿ ಹೋಗಿತ್ತು ಫಲವತ್ತತೆ ಕಳ್ಕೊಂಡಿತ್ತು ಮತ್ತೆ ಅದನ್ನ ಮೊದಲ ರೀತಿಯಾಗಿ ಫಲವತ್ತತೆ ಬರೋ ಥರ ಮಾಡೋದಿಕ್ಕೆ ಎಷ್ಟು ಸಮಯ ತಗೊಂಡ್ರಿ ಏನೆಲ್ಲ ಮಾಡಿದ್ರಿ ಹೇಗೆ ಮತ್ತೆ ಭೂಮಿಯನ್ನ ಮೊದಲಿನ ಹಾಗೆ ರೆಡಿ ಮಾಡಿದ್ರಿ ಅಂತ ಮೇಡಮ್ ಮೊದಲ ರೀತಿ ನಮ್ಮ ಭೂಮಿನ ನಾವು ಫಲವತ್ತಾಗಿ ತರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಮ್ದು ತೋಟ ನಮ್ದು ಇದ್ದಿದ್ದು ತೆಂಗಿನ ತೋಟ ಅಂತ ಅಂತೇಳಿ ತೆಂಗು ಅಡಕೆ ಇದ್ದಿದ್ದು ನಮಗೆ ಅದ್ರ ಸುತ್ತ ಟೀಕು ಮರನೂ ಇದೆ ನಮ್ಮ ಹತ್ರ ಬಾಳ್ಯಕರ ಪದ್ಧತಿನ ನಾವು ಅಳವಡಿಸ್ಕೊಂಡು ಹೋದಾಗ ಅದು ಒಂದು ಎರಡು ಎರಡು ವರ್ಷದ ಕಾಲ ನಮಗೆ ಶ್ರಮ ತಗತ ಅದು ಅಂದರೆ ನಮಗೆ ಶೂನ್ಯ ಬಂಡವಾಳ ಅಂದ್ರೆ ಖರ್ಚು ನಮ್ಗೆ ಏನಿಲ್ಲ ಅದಕ್ಕೆ ಒಂದು ಎಕರೆಗೆ ನಮಗೆ ಇನ್ನೂರು ಲೀಟ್ರ್ ನೀರು ಒಂದು ಹತ್ತು ಅಂದರೆ ನಮಗೆ ಒಂದು ನಾಟಿ ಹಸು ಇರಬೇಕು ಇಲ್ಲ ಒಂದು ನಾಟಿ ಎಮ್ಮ ಇರಬೇಕು ಒಂದು ನಾಟಿ ಎತ್ತಿರಬೇಕು ಈ ಮೂರೊಳಗೆ ಯಾವ್ದಾರು ಒಂದಿದ್ರೆ ಮೂವತ್ತು ಎಕರೆ ಜಮೀನ ನಾವು ನೈಸರ್ಗಿಕ ಕೃಷಿ ಮಾಡ್ಬೋದು ಓಕೆ ಚಳಿ ಮೂವತ್ತು ಎಕರೆ ಮಾಡ್ಬೋದು ಅದಕ್ಕೆ ಜಾಸ್ತಿ ಏನು ನಮಗೆ ಜಾಸ್ತಿ ಗೊಬ್ಬರ ಬೇಕಿಲ್ಲ ಇಂದ ಇತ್ತು ದನೆ ಕಟ್ಟ ಕಟ್ತಿದ್ರು ಅವಾಗ ತೊಪ್ಪೆಗಳು ಹಸುಗಳು ಎಲ್ಲ ಇದ್ದು ತಗೊಂಡೋಗ್ತಿರು ಬೆಳಕತ್ತಿರೋ ಆವಾಗ ಇವಾಗ ಅಷ್ಟು ಬೇಕಾಗಿಲ್ಲ ಈಗ ಅದರಲ್ಲಿ ನಾವು ಒಂದು ಎಕರೆಗೆ ಇನ್ನೂರು ಲೀಟ್ರ್ ನೀರು ಎರಡು ಕೆ ಜಿ ಹಸಿಟು ಹಸಿಟ್ಟು ಅಂದ್ರೆ ನಿಮಗೆ ಬಿದನ ಧಾನ್ಯದ ಯಾವುದಾದ್ರು ಸರಿ ಅಲಸಂದೆ ಉದ್ದು ಹುಳ್ಳಿ ಈ ಥರದ ಪಸ ಇದರಲ್ಲಿ ನಮಗೆ ಎರಡು ಎರಡು ಕೆ ಜಿ ಬೇಕು ಅದಕ್ಕೆ ಎರಡು ಕೆ ಜಿ ಅಂದರೆ ಯಾವ ಥರ ಅಂದರೆ ಮೇಡಮ್ ಅದು ನಮಗೆ ಚೆನ್ನಾಗಿರೋದೇನು ಬೇಕಿಲ್ಲ ಅದು ನಮಗೆ ವೇಸ್ಟ್ ಬೇಕಾಗಿರೋದು ಈಗ ನಾವು ಬೆಳಿತೀವಿ ಬೆಳೆದನ್ನು ಮಾರಾಟ ಮಾಡೋದು ತೂರ್ತೀವಿ ಅದನ್ನು ತೂರಿದಾಗ ಅದು ಮುಂದಣ್ಣ ಅಂತ ಮುಂದಕ್ಕೆ ಹೋಗುತ್ತೆ ಜಳ್ಳು ಅಂತ ಅದ್ರಲ್ಲಿ ಅಪ್ಪ ಇರುತ್ತೆ ಅದು ಅದನ್ನು ಮಡಿಕೊಂಡ್ರೆ ಸಾಕು ನಮ್ಗೆ ಅದು ವೇಸ್ಟ್ ಒಂದು ತಗೊಂಡು ತಿಪ್ಪೆ ಸುರಿತೀವಿ ಅದನ್ನು ತಿಪ್ಪೆ ಸುರಿಯೋದು ಬೇಡಿ ಅದನ್ನು ತಗೊಂಡು ನಾವು ಮಿಲ್ಲು ಮಾಡಿಸ್ಕೊಂಡು ತಂದು ಮಡಿಕೊಂಡ್ರೆ ಅದು ಎರಡು ಕೆ ಜಿ ಹಸಿಟ್ಟು ಒಂದು ಎಕರೆಗೆ ಬೇಕಾಗಿರೋದು ಒಂದು ಮಂತಲ್ಲಿ ಬೆಲ್ಲ ನಮಗೆ ಬೆಲ್ಲ ನಮ್ಗೆ ವೇಸ್ಟಾಗಿ ಬೆಲ್ಲ ಇಟ್ಬಿಡ್ತಾರೆ ನೋಡಿ ಎಷ್ಟೋ ಕೊಳತ್ಕೊಂಡು ಲಾಸ್ಟಲ್ಲಿ ಮಾರಿದ್ಮೇಲೆ ಬೆಲ್ಲ ಕೂಡ ತಗೊಂಡೋಗಿ ಹೊರ್ಗಡೆ ಹಾಕ್ತಾರೆ ಅಂಥ ಬೆಲ್ಲ ಎರಡು ಕೆ ಜಿ ಒಂದು ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರು ಗಂಜಲ ಮೂತ್ರ ಅದನ್ನು ಹಾಕಿ ಅದ್ಕೊಂಡೋಗಿ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಆ ಡ್ರಮ್ಮಲ್ಲೇ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದನ್ನು ದೊಣ್ಣೆ ಆಡಬೇಕು ಅದನ್ನು ಚಪ್ಪಲು ಮೆಟ್ಗಳಾಗಿಲ್ಲ ಅದನ್ನು ಬಿಟ್ಬಿಟ್ಟು ಅದ್ಕೊಂಡೆ ದೊಣ್ಣೆ ಆಡಬೇಕು ಅದಕ್ಕೆ ನೀರುಳಿರಬೇಕು ಅದಕ್ಕೆ ಬಿಸಿಲು ಬಿಳಾಗಿಲ್ಲ ಅದಕ್ಕೆ ಅಂಥ ಜಾಗದಲ್ಲಿ ಮಡಿಕೊಂಡು ಹೋದ್ಕೊಂಡಾಗೆ ಐದು ದಿವಸ ಅದನ್ನು ದೊಣ್ಣೆ ಆಡಿ ಅದನ್ನು ಐದು ಆರನೇ ದಿನಕ್ಕೆ ಅದ್ಕೊಂಡೋಗಿ ಸಿಂಪಡಣೆ ಮಾಡಬೇಕು ಈಗ ನಾವು ಬಾಳೆ ಹಾಕಿರ್ತೀವಿ ಅಂದೀವಿ ತರಕಾರಿನೇ ಆಗ್ಬೋದು ಯಾವುದೇ ಆಗ್ಬೋದು ತೆಂಗು ಆಗ್ಬೋದು ಅಡಿಕೆ ಸಣ್ಣ 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 ಸೊಸಿ ಇದ್ದಾಗ ತೆಂಗು ಅಡಿಕೆಗಳಿಗೆ ಬೆಳೆದ ಮೇಲೆ ಅದಕ್ಕೆ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅದಕ್ಕೆ ಭತ್ತ ಆಗಿರ್ಬೋದು ನೀವು ಅದಕ್ಕೆ ನಾವು ಅದನ್ನು ಒಂದು ಕ್ಯಾನ್ಗೆ ಅದನ್ನು ನಾವು ಸ್ಪೇರ್ ಮಾಡ್ತೀವಿ ನೋಡಿ ಅದರಲ್ಲಿ ಎರಡು ಲೀಟ್ರನ್ನ ಹಾಕೊಳ್ಳೋದು ಅದ ಒಂದು ಮಂತಲ್ಲಿ ಒಂದು ಸಾರಿ ಸ್ಪೇರ್ ಮಾಡೋದು ಸ್ಪೇರ್ ಮಾಡಿ ಉಳಿದೋದ್ಕೊಂಡೋಗಿ ತಗೊಂಡೆ ನಾವು ಯಾವ ಥರ ಬೇಕಾದ್ರೂ ಸಿಂಪರ್ಣೆ ಮಾಡ್ಬೋದು ಭೂಮಿಗೆ ಈಗ ನಮಗೆ ಅನುಕೂಲ ಹೆಂಗೆ ಬರುತ್ತೆ ಈಗ ನಮ್ಗೆ ಡ್ರಿಪ್ಪು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದನ್ನು ಎರ್ಚ್ಬಿಡೋದು ಜಮೀನ್ಗೆ ನಾವು ಡ್ರಿಪ್ಪು ನಮ್ಮ ತ ಇತ್ತು ಮೈಕಟ್ ರೂಬ್ ಹಾಕ್ಬೇಕು ಅದಕ್ಕೆ ಇನ್ಲೈನ್ ಟೂಬ್ ಆಗಲ್ಲ ಅದಕ್ಕೆ ಮೈಕಟ್ ರೂಬ್ ಅಂದ್ರೆ ಸಣ್ಣ ಬರ್ತಿಲ್ಲ ಅದು ಅದನ್ನು ಓಲ್ ಮಾಡಿ ನಾವೇ ಹಾಕೊಳ್ಳೋದು ಅದನ್ನು ಅದರಲ್ಲಿ ಡ್ರಿಪ್ಪಲ್ಲಿ ಕೊಡ್ಬೋದು ಅದ್ಕೊಂಡೋಗಿ ಅದು ಇಲ್ಲ ಅಂದರೆ ಸ್ಪ್ರಿಂಕ್ಲರಲ್ಲಿ ಮಾಡ್ತೀನಿ ಅಂದರೆ ಸ್ಪ್ರಿಂಕ್ಲರ್ ಹಾಕ್ಸ್ಕೊತಾರೆ ಕೆಲವು ಸ್ಪ್ರಿಂಕ್ಲರಲ್ಲಿ ಕೊಡ್ಬೋದು ಅದನ್ನು ಅದನ್ನು ಬಟ್ಟೆ ಹಾಕ್ಬಿಟ್ಟು ಸೋಸ್ ಫುಡ್ ಕೊಟ್ಟರೆ ಅದ್ಕೊಂಡಾಗೆ ಕೊಡ್ಬೋದು ಆ ಥರ ಒಂದು ತಿಂಗಳು 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 ಅದ್ಕೊಂಡಾಗೆ ಒಂದು ಹೆಚ್ಕ ನೀವು ಏನು ಜಾಸ್ತಿ ಸಾಯಗಂಡು ಮಾಡೋಂಥ ಅವಶ್ಯಕತೆ ಇಲ್ಲ ಅದು ನಮ್ಮ ಭೂಮಿ ಫಲವತ್ತು ಮಾಡಬೇಕಾದ್ರೆ ಟ್ರಂಚ್ ಓಡಿಸಿ ಟ್ರಂಚ್ ಒಳಗಡೆ ನಾವು ಕಡ್ಡಿ ಕಸ ಆಳು ಮುಳು ಎಲ್ಲ ತುಂಬಿ ಅದನ್ನು ಬತ್ತಾ ಬತ್ತ ಬತ್ತಾ ಬಂದಾಗ ಅಲ್ಲೇ ಎಲ್ಲ ಫಲವತ್ತಾಗಿ ಭೂಮಿ ಸ್ಟಾರ್ಟ್ ಆದಾಗ ಅದು ಒಂದು ಎಂಟರಿಂದ ಹತ್ತು ವರ್ಷ ಮಾಡಿದ್ರೆ ಸಾಕು ನಾವು ತೋಟಗಳಿಗೆ ಇದರಲ್ಲಿ ತೋಟಗಳು ಮಾತ್ರ ನಾವು ತೆಂಗು ಹಾಕ್ಬೋದು ಅಡಿಕೆ ಆಗ್ಬೋದು ಬೇರೆ ಬೇರೆ ಹಾಕೊಂಡಿರ್ತಾರೆ ಈ ಬೇರೆ ಬೇರೆ ಪ ಒಂದು ಹತ್ತು ಎಕರೆ ಬೇರೆ ಒಂದು ಮರಗಳು ಹಾಕೊಂಡಿರ್ತಾರೆ ಈ ಎಲ್ಲ ಗಿಡಗಳು ಅದಕ್ಕೆ ಮಾತ್ರ ಒಂದು ಎಂಟರಿಂದ ಹತ್ತು ವರ್ಷ ಸಾಕು ನಮಗೆ ಎಂಟರಿಂದ ಹತ್ತುವರೆ ಮಾಡಿದ ಮಾಡಿದ್ಮೇಲೆ ಮತ್ತೆ ಮಾಡೋಲ್ಲ ಅದನ್ನು ಆವಾಗ ನಮ್ಮ ಫಲವತ್ತು ಸ್ಟಾರ್ಟ್ ಹೋಗಿರ್ತೀರಿ ಅದು ಹ್ಮ್ ಆಗ ನೀವು ಮಾಮೂಲ್ಯ ಏನು ಬೆಳೀತೀನೋ ಆ ಥರ ಬೆಳ್ಕೊಂಡು ಮನೆಗೆ ಹೋಗ್ಬೋದು ಅದು ಈ ರಾಗಿ ಜ್ವಳೆ ಮಾತ್ರ ಅದನ್ನು ಮಾಮೂಲಿ ಒಂದು ಫಸಲಿಗೆ ಎರಡು ಸಾರಿ ಮೂರು ಸಾರಿ ಸ್ಪೇರ್ ಮಾಡೋದು ಎರ್ಸ ತಗೊಂಡು ಅಷ್ಟೇ ಅದು ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಅಂಗಡಿಗಳಿಗೆ ಕೀಟನಾಶಕ ತರೋ ಬದಲು ನಮ್ಮ ಹತ್ರ ಇರೋ ವೇಸ್ಟಿಂದ ನಾವು ಅದ್ಕೊಂಡಿ ಹೇಳಿಲ್ಲ ಮೇಡಮ್ ಹಿಂದೆ ಗಾದೆ ಕಸ ಕೊಂಡೆ ರಸ ಮಾಡ್ಕೊಂಡ್ ತಿನ್ಬೇಕು ಅಂತಾರಲ್ಲ ಆ ರೀತಿ ನಮ್ಮ ಅದೇ ಇರೋದು ಸಿಟಿ ನಮ್ಮ ಸಿಟಿ ಇರೋದಿಲ್ಲ ನಮ್ಮದೇ ಹೇಳಿ ಎಲ್ಲ ಪ್ರತಿಯೊಂದು ಪದಾರ್ಥ ಬರೋದ್ವಿ ಆ ಕಸ ಅನ್ನೋದನ್ನು ರಸ ಮಾಡಿ ಅದ್ಕೊಂಡೋಗಿ ನಾವೇ ಅದನ್ನ ಬೆಳ್ಕೋಬೇಕು ಅಷ್ಟೇನೆ ನೀವು ಗೊಬ್ಬರನು ನೀವೇ ತಯಾರು ಮಾಡ್ಕೊಳ್ತೀರಾ ಅಂದ್ರೆ ತೆಂಗಿನ ಗರಿ ಏನೆಲ್ಲಾ ಇರುತ್ತೆ ವೇಸ್ಟ್ ಅದರಲ್ಲಿ ನೀವು ಗೊಬ್ಬರ ಕೂಡ ನಿಮ್ಮ ಜಮೀನಿಗೆ ಹೇಗೆ ಮೇಡಮ್ ಎಲ್ಲ ಟ್ರಂಚ್ ಅಂತ ಹೇಳಿದಲ್ಲ ನಿಮ್ಗೆ ಆ ಟ್ರೆಂಚು ಓಡಿಸ್ದಲ್ಗೆ ಅಲ್ಲ ಬಿದ್ದು ಗರಿಗಳನ್ನೆಲ್ಲ ತೆಗ್ದು ಒಳಗಡೆ ಹಾಕೋದು ಅಷ್ಟೇ ಹೊರಗಡೆ ಎಲ್ಲರೂ ಅನುಕೂಲ ಸಿಕ್ಕಿದ್ರೆ ಬೇರೆ ಕಡೆ ಒಂದು ಭಾಳ ಹಾಕಿರ್ತಿದ್ರಿ ಅದೇನೋ ವೇಸ್ಟ್ ಆಗಿ ಮಾಡೋದು ತರ್ಕ ಅದನ್ನ ತರ್ಕೊಬಂದು ಒಳಗಡೆ ತುಂಬೋದು ನೀವು ತೆಂಗಿನ ತೋಟ ಆಗಿರ್ಬೋದು ತಿಂಗಿನ ತೋಟ ತೊಗೊಂಡು ನೀವು ಏನು ಬೇಕಾದ್ರೂ ಹಾಕ್ಬೋದು ಮಾಮೂಲಿ ತೆಂಗು ಅಡಕೆ ಇರುತ್ತೆ ಅಂತಿದ್ಕೊಳ್ಳಿ ಒಳಗಡೆ ಬಾಳೆ ಹಾಕ್ತೀವಿ ಬಾಳೆ ಹಾಕಿದಾಗ ನಮ್ಗೆ ಬಾಳೆ ಉಪಯೋಗ ಬರಲಿ ಬರದೇ ಹೋಗಲಿ ಅದು ಅದು ಸಿಕ್ಕಲಿ ಸಿಗ್ತೀವ್ಲಿ ಅದನ್ನು ಬಿದ್ದಾಗ ತರ್ದು ಟ್ರಂಚು ತುಂಬೋದು ಆ ಟ್ರಂಚು ತುಂಬಿದ್ರೆ ಅದು ಕೊಳತು ಅಲ್ಲಿ ನಮಗೆ ಫಲವತ್ತಾಗುತ್ತೆ ಅದು ಅದೇ ನಮಗೆ ಗೊಬ್ಬರ ಆಗುತ್ತೆ ಅದು ನೈಸರ್ಗಿಕವಾಗಿ ಆಗುತ್ತೆ ನೋಡಿ ಈಗ ಕಾಡಲ್ಲೇನಾಗಿದೆ ಮೇಡಮ್ ಈಗ ಎಷ್ಟೋ ಬೆಟ್ಟ ಗುಡ್ಡ ಕಾಡುಗಳಿರ್ತಾವ ಅಲ್ಲಿ ನಮಗೆ ಏನಪ್ಪ ಅಂದರೆ ಯಾವ ವ್ಯವಸಾಯನೂ ಮಾಡೋಲ್ಲ ಅಲ್ಲಿ ಪ್ರತಿಯೊಂದು ಆಶ್ರಯದಿಂದ ಬೆಳಿಬೇಕು ಅದು ಮಳೆ ಆರು ತಿಂಗಳ ಮಳೆ ಆರು ತಿಂಗಳ ಕಾಲ ಬರುತ್ತೆ ಅಂತಿಸ್ಕೊಳ್ಳಿ ಅಲ್ಲಿ ಯಾರು ಆರಂಭ ಮಾಡ್ತಾರೆ ಮೇಡಮ್ ಅಲ್ಲಿ ಅಲ್ಲಿ ಎಲ್ಲ ಹೆಂಗಿದೆ ನೋಡಿ ಗಿಡ ಮರಗಳೆಲ್ಲ ದಪ್ಪಾಗಿಲ್ಲ ಮೇಡಮ್ ಅಲ್ಲಿ ಅದೇನಾಗುತ್ತೆ ಅಲ್ಲಿ ಅದೇ ಎಲೆ ಎಲ್ಲ ಉದುರು ಏನಾಗುತ್ತೆ ಇಲ್ಲ ಅಲ್ಲಿ ಅಲ್ಲಿ ಫಲವತ್ತಾಗುತ್ತೆ ಅದು ಫಲವತ್ತಾದ ಮೇಲೆ ಅದು ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಅದು ಅದು ನೀವು ಆರು ತಿಂಗಳು ಐದು ತಿಂಗಳು ಮಳೆ ಬೆಳ್ದೇ ಇದ್ರು ಅಲ್ಲಿರೋ ಅಂಥ ಜಾಗದಲ್ಲಿ ಯಾವುದೇ ಮರ ಗಿಡ ಒಣಗಲ್ಲ ಅದು ಮಾಮೂಲಿ ಸಿ ಚಳಿಗಾಲಕ್ಕೆ ಗೊತ್ತಲ್ಲ ನಿಮಗೆ ಅದು ಮಾಮೂಲಿ ಎಲೆ ಉದುರುತ್ತೆ ಮತ್ತು ಎಲೆ ಚಿಗುರುತ್ತೆ ಅದಷ್ಟೇ ಅದು ಬಿಟ್ಕಂಡ್ರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮರ ಉಣಗಲ್ಲ ಉಣ್ಬೇಕು ವಯಸ್ಸಾಗಿರಬೇಕು ಅದಕ್ಕೆ ಏಜ್ ಆದಾಗ ಮಾತ್ರ ಒಣಗೋದು ಮರೆಯೋದು ಅಂಥ ಕಾಡಲ್ಲಿ ಹಂಗೆ ಆದಮೇಲೆ ನಾವು ನೀರು ಅಂಥ ಜಾಗಗಳಲ್ಲಿ ನಾವು ಅದನ್ನ ಆ ಫಲವತ್ತು ಮಾಡ್ಕೊಂಡಾಗ ನಮ್ಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗೋಲ್ಲ ಅದು ನಮ್ಮ ರೈತ ಪ್ರತಿಯೊಂದಕ್ಕೂ ಸಂಪಾದನೆಲ್ಲಾಗ್ಲಿ ಇನ್ನೊಂದರಲ್ಲಾಗಲಿ ಖರ್ಚಾಗಲಿ ನಾವು ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅದು ಆ್ಯಂಡ್ ಅವಾಗಲೇ ಮಾತಾಡುವಾಗಲೂ ನೀವು ಹೇಳ್ತಾ ಇದ್ರಿ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಎರೆಹುಳುಗಳು ಕೂಡ ಬಹಳ ಎರೆಗಳು ಎರೆ ಮೇಡಮ್ ಅದೊಂದು ರಾಸಾಯನಿಕನ ಬಳಸಿ ಬಳಸಿ ಏನಾಗತ್ತೆ ಅಂದ್ರೆ ಅದು ಎರೆ ಅಂತಂದ್ರೆ ಅದು ನಮ್ಮ ರೈತನ ಬೆನ್ನೆಲುಬು ಎರೆ ಅದು ಎರೆ ಹುಳ ಇಲ್ಲ ಅಂದ್ರೆ ನಾವು ಫಸಲೇ ಬೆಳೆಯೋಕ್ಕಾಗಲ್ಲ ಅದೇ ಮೀನು ನಮಗೆ ಆ ಎರೆ ಹುಳ ಏನು ಮಾಡಿದರೆ ರಾಸಾಯನಿಕಗಳನ್ನ ನಾವು ಸ್ಪೇರ್ ಮಾಡೋದಾಗಲಿ ಗದ್ದೆಗೆ ಪೋರೇಟೆ ಅಂತ ಇಡ್ತಾರೆ ಕಾಳ ಥರ ಬರ್ತಲ್ಲ ಅದು ಅದನ್ನು ಚಿಲ್ಲೋದಾಗಲಿ ಅದೆಲ್ಲ ಮಾಡ್ಕೊಂಡು ಹೋದಾಗ ಎರೆ ಹುಳುಗಳು ಭೂಮಿಗೆ ಉಂಟಾಗಿದೆ ಈಗ ಒಂದು ಕಡಿಮೆ ಅಂದರೆ ಅದು ನಮ್ಮ ಪ್ರಕಾರ ಒಂದು ಅಡಿ ಆಳದಲ್ಲಿ ಇದೆ ಈಗ ಅದು ಆ ಎರೆ ಹುಳ ಅದು ಮಣ್ಣು ತಿಂದು ಬದುಕೋದು ಅದು ಬೇರೆ ಏನೂ ಆಹಾರ ಬೇಕಿಲ್ಲ ಈ ಆ ಎರೆಗಳ ಕಳಿಸ್ಬೇಕಾದ್ರೆ ಕಾರಣ ನಮ್ಮ ಈ ರಾಸಾಯನಿಕನೇ ಆಗಿರೋದು ಇದು ಅದನ್ನು ನಾವು ಮೇಲ್ಗಡೆ ತಲೆದಕ್ಕೋಸ್ಕರ ಅದಕ್ಕೆ ಮೇಲ್ಗಡೆ ನಾವು ಈ ಜೀವಾಮೃತ ಅಂತ ಕೊಡ್ತಾ ಇರೋದು ಇದನ್ನು ಮೇಲ್ಗಡೆ ಕೊಟ್ಟಾಗ ಅದು ಅದ್ರ ಗಮನಕ್ಕೆ ಮೇಕು ಅದು ಬಂದು ನಮಗೆ ಗಿಡ ಸುತ್ತ ಅದು ಓಡಾಡಿದಾಗೆ ನಮಗೆ ತಪ್ಪಾಯ್ಕೊಂಡು ಮಾಡಿದಾಗ ಅದು ನೈಸರ್ಗಿಕವಾಗಿ ಗಿಡ ಮರಗಳೆಲ್ಲ ಚೆನ್ನಾಗಿರ್ತವೆ ಅಲ್ಲ ಇವಾಗ ನೀವು ಹೇಳೋ ಪ್ರಕಾರ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ಅಂದರೆ ಖರ್ಚು ಕಮ್ಮಿ ಒಳ್ಳೆ ಬೆಳೆ ಹೌದು ಸಿಗತ್ತೆ ಮಣ್ಣು ಫಲವತ್ತಾಗಿರುತ್ತೆ ಇಷ್ಟೆಲ್ಲ ಉಪಯೋಗಗಳು ಇದ್ರೂ ಕೂಡ ಯಾಕೆ ರೈತರು ಅದೇ ಬಳಸ್ಕೊತಿಲ್ಲೇಜಾರ ಐತಿರೋದ್ ನಮಗೆ ಈಗ ಬಂದು ಎಷ್ಟೋ ಜನ ನೋಡ್ಕೊಂಡು ಹೋಗ್ತಾರೆ ಕೆಲವು ಮಾಡಿದರೆ ಮಾಡ್ತೀವಿ ಅಂತ ಅದರಲ್ಲಿ ಅರ್ಧ ಭಾಗ ಜನ ಮಾಡಕ್ಕೆ ಹೋಗಲ್ಲ ಅದನ್ನ ಏನಕ್ಕೆ ಮಾಡೋ ಪ್ರತಿ ಒಂದು ಮೇಡಮ್ ಈಗ ಒಬ್ಬ ಮನುಷ್ಯ ಒಂದು ಯಶಸ್ ಬಿ ಆಗ್ಬೇಕು ನಾನು ಮುಂದೆ ಮುಂದೆ ಬರಬೇಕು ಅಂದ್ರೆ ಶ್ರಮ ಪಡಲೇಬೇಕು ಹೌದು ಈಗ ಒಂದು ಫಿಲಮ್ ಇರೋ ಉದಾಹರಣೆ ಅಲ್ವಾ ಅವ್ರು ಮುಂದೆ ಬರಬೇಕು ಅಂದ್ರೆ ಅವರು ಫಸ್ಟ್ ಕಟ್ಟಿರಷ್ಟು ಶ್ರಮ ಯಾರೂ ಪಟ್ಟಿರಲ್ಲ ಸುಮ್ಮನೆ ನಮ್ಮ ಕಣ್ಣಿಗೆ ಇರೋ ಕಾಣ್ತಾರಲ್ವ ಅವರು ಕಷ್ಟಪಟ್ಟು ಮೇಕ್ ಬಂದಿರ್ತಾರೆ ಅವರು ನಾವು ನೋಡಿದಾಗ ಏನು ನೋಡ್ತೇವೆ ಓ ಹೀರೋ ಚೆನ್ನಾಗಿ ಮಾಡ್ರ ಹಂಗೆ ಮಾಡ್ರ ಹಿಂಗೆ ಮಾಡಾರ ಅಂತ ಅಂದ್ಕತಿ ಅಷ್ಟು ಬಿಟ್ಕಂಡ್ರೆ ಅವ್ರ ಶ್ರಮ ಬೇಕಾದಷ್ಟು ಇರ್ತಾವೆ ಅವ್ರ ಹತ್ರ ಆ ಥರ ಒಬ್ಬ ವ್ಯಕ್ತಿ ನಮ್ಮ ರೈತನೇ ಆಗಲಿ ನಾವು ಬದುಕಬೇಕು ಬಾಳಬೇಕು ನಾವು ಇನ್ನೊಬ್ಬರು ಕೈ ಚಾಚಬಾರ್ದು ನಾವು ಆ ಲಾಸ್ ಆಗ್ಬಾರ್ದು ಲೆಕ್ಕ ಬಂದಾಗ ಈ ತಂತ್ರಜ್ಞಾನಗಳು ಯಾವ ರೀತಿ ಚೇಂಜ್ ಆಯ್ತಾ ಇರ್ತಾವ ಈಗ ಆ ಥರ ಒಂದೊಂದು ನಮ್ಮ ರೈತನಿಗೆ ಒಳ್ಳೆ ಥರ ಅಂತ ಒಂದು ಬಂದು ಸುಭಾಷ್ ಪಾಳ್ಯಕರ ಪದ್ಧತಿ ಹೇಳಿದಾಗ ಅದನ್ನು ಅಳವಡಿಸ್ಕೊಂಡು ಹೋಗ್ಬೇಕು ಯಾರೇ ನಮ್ಮ ರೈತರುಗಳು ಅಳವಡಿಸ್ಕೊಂಡು ಹೋದಾಗ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಅವರು ಅಂದರೆ ಟೈಮ್ ತೊಗೊಳ್ತಾರೆ ಟೈಮ್ ತಗೋತಾ ಹೆಚ್ಚು ಏನು ಟೈಮ್ ತೊಗೊಳ್ಳೋಲ್ಲ ನಿಮಗೆ ಪ್ರತಿಯೊಬ್ಬನು ಇವಾಗ ಮೇಡಮ್ ಪ್ರತಿಯೊಬ್ಬನಿಗೆ ಇರೋದೇನೋ ಒಂದು ಎರಡು ಎಕರೆ ತೋಟ ಇರುತ್ತಾ ಒಂದೇ ಒಂದು ಎಕರೆ ನೀರಾವರಿ ಇರ್ತದ ಅದರಲ್ಲಿ ನೀವು ಐದು ಎಕರೆ ಇದ್ರೂ ಸುದ ಎರಡು ಎಕರೆ ತೋಟ ಮಾಡ್ಕೋಬೇಕು ನೀವು ನೀವು ತೆಂಗು ಹಾಕ್ತಿರೋ ಚಿಂತೆ ಇಲ್ಲ ಬೇರೆ ಗಿಡಗಳಾಕೊಳ್ಳಿ ಅವ್ರು ಹೇಳೋದಷ್ಟೇ ನೀವು ಏನಕ್ಕೆ ಬೇರೆ ಗಿಡ ಹಾಕಳಿ ಅಂದರೆ ಈಗ ಅಂದ್ರೆ ಬೆಳೆ ಎಷ್ಟು ಬೆಳೀತೀರಪ್ಪ ಭತ್ತ ಕೊಂಡೋಗಿ ಎಷ್ಟು ಅದು ಎಷ್ಟು ಬೇಕೋ ಏ ನಿಮ್ಗೆ ನಾಲ್ಕು ಎಕರೆ ಇದೆ ಒಂದು ಎಕರೆ ಭತ್ತ ಬೆಳೀದಿ ಎರಡು ಎಕರೆ ತೋಟ ಮಾಡ್ಕೊಳ್ಳಿ ಇನ್ನೆರಡು ಎಕರೆ ಮರ ಬೇರೆ ಹಾಕೊಳ್ಳಿ ಪ್ರತಿಯೊಂದು ಬೇರೆ ಬೇರೆ ಅಳವಡಿಸ್ಕೊಬೇಕು ಒಂದೇ ಸಲ ಭತ್ತ ಬೆಳೆಯೋದು ಮಾರ್ಬಿಡೋದು ಲಾಸಾಯ್ತು ಅನ್ನೋದು ಇನ್ನೊಂದು ಸಾರಿ ಬೇರೆ ಫಸಲು ಹಾಕೋದು ಲಾಸಾಯಿತು ಅನ್ನೋದು ಒಂದೇ ಸಾರಿ ಎಮ್ ಸಿ ಹಾಕ್ಬಿಟ್ಟು ಒಂದು ಐದು ಎಕರೆಗೆ ಲಾಸ್ ಆಯಿತು ಅನ್ನೋದು ಅದಲ್ಲ ನಮ್ಗೆ ಯಾವ ಎಷ್ಟೆಷ್ಟು ಈಗ ಎಷ್ಟು ಊಟ ಮಾಡಿರಿ ಹೇಳಿ ಅದರಂತೆ ನಿಮ್ಗೆ ಐದು ಎಕರೆ ಐದು ಭಾಗ ಮಾಡ್ಕೋಬೇಕು ಅದ ನೀವು ಅದನ್ನು ಐದು ಭಾಗ ಮಾಡಿ ಒಂದ್ರ ಲಾಸ್ ಆದರೂ ಒಂದರಲ್ಲಿ ಪೈದಿ ಇದ್ದೇ ಇದ್ದೇ ಅದು ಹೌದು ಹೌದು ಅದನ್ನು ಅಳವಡಿಸ್ಕೊಂಡು ಹೋಗ್ಬೇಕು ಇವರು ಅದನ್ನು ಮಾಡ್ಕೊಂಡವ್ರೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ ಆಮೇಲೆ ಒಂದು ಮೇಡಮ್ ಈಗ ಪ್ರತಿ ಒಂದು ಜಮೀನಲ್ಲಿ ನಮಗೆ ಎರಡು ಎಕರೆ ಇದ್ದಾಗ ಒಂದು ಸುತ್ತ ಒಂದು ರೌಂಡ್ಸು ನಮಗೆ ಬೇರೆ ಗಿಡಗಳು ನಮ್ಗೆ ಉಪಯೋಗ ಟೀಕ್ ಆಗ್ಬೋದು ನಿಮಗೆ ಬೇರೆ ನಮ್ಮದು ಒಂದು ಸಿಲ್ವರ್ ಆಗಿರ್ಬೋದು ಒಂದು ಎಬ್ಬೆ ಒಂದು ಬರುತ್ತೆ ಎಬ್ಬೆವ್ ಫಸ್ಟು ಅದನ್ನು ನಮ್ಮ ರೈತರು ಉಪಯೋಗಿಸ್ಕೋಬೇಕು ಅಂತ ನನ್ನ ಅನಿಸಿಕೆ ಯಾಕೆ ಅಂತೇಳಿ ಅದು ನೀವು ಒಳಗಡೆ ನೀವು ಫಸಲು ಬೆಳೆದ್ರೂ ಸುದಾ ಸುತ್ತ ನಾವು ಏನು ರೌಂಡ್ ಹಾಕೊಂಡಿರ್ತೀವಿ ಒಂದು ಐವತ್ತು ಮರೆ ಒಂದು ನೂರು ಮರೆ ಇನ್ನೂರು ಮರೆ ಅದು ಕಷ್ಟ ಕಾಲಕ್ಕಾಗತ್ತಲೇ ಅದು ಒಂದು ಹತ್ತು ವರ್ಷ ತುಂಬಿದ್ರೆ ಅದು ಅದು ನಮ್ಮ ಒಂದು ಒಂದು ಮದುವೆ ಇರ್ಬೋದು ಒಂದು ಹೊಸಕೆ ಇರ್ಬೋದು ಒಂದು ಒಳ್ಳೆಯದೇ ಕೆಟ್ಟದ್ದು ಇರ್ಬೋದು ಒಂದು ಏನೋ ಒಂದು ನಮ್ಮ ಸಮಸ್ಯೆಗಳು ಇದ್ದೇ ಇರ್ಬೋದು ಒಂದು ಇರ್ಬೋದು ಆ ಮರೇನ ಮಾರಿಯವ್ರು ಸಾಲ ತೀರಿಸ್ಬೋದು ತೀರ್ಸ್ಬೋದು ಪ್ರತಿಯೊಬ್ಬರೈತನೂ ನಿಮ್ಮ ಜಮೀನು ನಿಮ್ಮ ಒಂದು ಎಕರೆ ಇರಲಿ ಐದು ಎಕರೆ ಇರಲಿ ಸುತ್ತ ಅದನ್ನ ಮರ ಗಿಡಗಳನ್ನ ಹಾಕದಂತ ಮರಿ ಮಾಡಿದ್ದಾರೆ ಬಂದ್ರು ಅಂದ್ರೆ ಬಹಳಷ್ಟು ಜನ ಏನು ಅನ್ಕೊಳ್ತಾರೆ ಅಂದ್ರೆ ನೈಸರ್ಗಿಕ ಕೃಷಿ ಅಂತ ಬಂದಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ನೀ ಗೊಬ್ಬರ ತಯಾರು ಮಾಡಬೇಕು ತರಬೇಕು ಮಾಡಬೇಕು ಟೈಮ್ ಹಿಡಿಯತ್ತೆ ಸೊ ಕೀಟನಾಶಕ ಆದ್ರೆ ಅಂಗಡಿಯಿಂದ ತಗೊಂಬಂದು ಸಿಂಪಡನೆ ಮಾಡಬಹುದು ಅಂದ್ರೆ ಶ್ರಮ ಕಡಿಮೆ ಆಗುತ್ತೆ ಇನ್ಸ್ಟೆಂಟಾಗಿ ಎಲ್ಲ ಆಗುತ್ತೆ ಅನ್ನೋ ಈಗ ಹೇಳ್ಬಿಟ್ರಲ್ವಾ ಅದರಲ್ಲಿ ಇವರು ರಾಸಾಯನಿಕ ಎಷ್ಟು ದುಡ್ಡು ಹ್ಞೂ ರಾಸಾಯನಿಕ ಗೊಬ್ಬರಕ್ಕಾಗ್ಬೋದು ಔಷಧಿಗಾಗ್ಬೋದು ಕಡಿಮೆ ಅಂದರೂ ಒಂದು ಎಕರೆ ಇವತ್ತು ಭತ್ತ ಬೆಳಿಬೇಕಾದ್ರೆ ರಾಸಾಯನಿಕ ನನ್ನ ಪ್ರಕಾರ ಒಂದು ಏಳೆಂಟು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹೌದು ಏಳೆಂಟು ಸಾವಿರ ಅವರು ಮಾಡೋಕ್ಕೆ ಹೋಗಲ್ಲ ಈ ಗೊಬ್ಬರ ಆಳು ಮೂಳೆ ಅದರಿಂದ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ಅವ್ರಿಗೆ ನಾನು ಒಂದು ಐವತ್ತು ಕ್ವಿಂಟಲ್ ನಾನು ಭತ್ತ ಬೆಳಿತೀನಿ ನೋಡಿ ಅದರಲ್ಲಿ ನಾನು ಖರ್ಚಾಗೋದು ಬರೀ ಒಂದೇ ಸಾವಿರ ರೂಪಾಯಿ ಎದೆ ಒಂದು ಸಾವಿರ ರೂಪಾಯಿ ಖರ್ಚು ಆಯ್ತಾ ಅದೇನೋ ತರೋದು ಬಡೋದು ಆಳು ಮೂಳೆ ಇಷ್ಟ ನಾನು ಹೇಳ್ತಾರೆ ನಿಮ್ಮದಾಣೋ ಇವರು ಹತ್ತು ಸಾವಿರ ಖರ್ಚು ಮಾಡಾದ್ಮೇಲೆ ಒಂದು ಸಾವಿರ ಖರ್ಚು ಮೇಲೆ ಶ್ರಮ ಇರ್ತದ ಶ್ರಮ ಪಡಬೇಕು ಅಲ್ಲಿ ಶ್ರಮ ಪಡೆದ ಹೆಂಗಾಗುತ್ತೆ ಮೇಡಮ್ ಈಗ ಶ್ರಮ ಪಡ್ಬೇಕಲ್ವಾ ಈಗ ಅಲ್ಲಿ ಇಲ್ಲಿ ಕೂತು ಕಾಲ ಕಳೆ ಬದಲು ನಮ್ಮ ಕೆಲಸ ನಾವು ಮಾಡಿದ್ರೆ ಏನು ತಪ್ಪು ನನ್ನ ನನ್ನ ಅಭಿಪ್ರಾಯ ಹೇಳೋದು ಅವ್ರಿಗೆ ಹೌದು ನಿಜ ಅದನ್ನು ಅಳ್ವಡಿಸ್ಕೋಬೇಕು ನೀವು ಸಿದ್ದಪ್ಪ ಅವ್ರದ್ದು ಆರು ಎಕರೆ ಭೂಮಿ ಇದೆ ನೀವು ಆರು ಎಕರೆಯಲ್ಲಿ ಕೃಷಿ ಮಾಡ್ತಿದ್ದೀರಾ ಸೊ ನಿಮ್ಮ ಜಾಗದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆದಿದ್ದೀರಾ ಆ್ಯಂಡ್ ನೀವು ಹೇಗೆ ವಿಂಗಡಣೆ ಮಾಡ್ಕೊಂಡಿದ್ದೀರಾ ಬೆಳೆಗಳನ್ನು ಮೇಡಮ್ ನಮ್ಮದು ಒಂದು ಹಳೆ ತೋಟ ಇದೆ ತೆಂಗಿನ ತೋಟ ಮೂವತ್ತು ವರ್ಷ ಆಗಿದೆ ಅದಕ್ಕೆ ಅದನ್ನು ಇಪ್ಪತ್ತೆರಡನೇ ವರ್ಷಕ್ಕೆ ನಾವು ಅದನ್ನು ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ಟ್ರೆಂಚ್ ಅದನ್ನು ಎರಡು ತೆಂಗಿನ ಮರದ ಮಧ್ಯೆ ಒಂದು ಟ್ರೆಂಚ್ ಓಡಿಸ್ತಾ ಅದನ್ನು ಟ್ರೆಂಚ್ ಓಡಿಸ್ಕೊಂಡು ಅಲ್ಲಿಗೆ ಈ ಗರಿ ಪರಿ ಎಲ್ಲನೂ ಅಲ್ಲಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡೋದು ನಾವು ಫಸ್ಟು ಅದನ್ನು ಆರಂಭ ಹೊಡಿಸ್ತಾ ಇದ್ವು ಸ್ಟಾರ್ಟಿಂಗಲ್ಲಿ ನಾವು ರಾಸಾಯನಿಕ ಆಗ್ತಿತ್ತು ಮೇಡಮ್ ಅದಕ್ಕೆ ಆರಂಭ ಒಂದು ವರ್ಷದಲ್ಲಿ ಅದನ್ನು ನಾಲ್ಕು ಕಿತ್ತಿ ಆರಂಭ ಹೊಡಿಸ್ತಾ ಅಂದರೆ ಒಂದು ಎಕರೆ ಆರಂಭ ಓಡೋರ ಒಂದುವರೆ ಸಾವಿರ ರೂಪಾಯಿ ಖರ್ಚು ಬಿಡ್ತಾರೆ ಅದು ಆ ಥರ ಮೂರು ಎಕರೆ ಆಗುವ ನಾಲ್ಕೂವರೆ ಸಾವಿರ ರೂಪಾಯಿ ಆರಂಭ ವರ್ಷಕ್ಕೆ ಎಷ್ಟಾಯಿದ್ರೆ ಅದು ಹದಿನೆಂಟು ಸಾವಿರ ರೂಪಾಯಿ ಆರಂಭಕ್ಕೆ ದುಡ್ಡು ಕೊಡ್ತಾಯಿದ್ವು ಟ್ರ್ಯಾಕ್ಟ್ರನ್ನವ್ರಿಗೆ ಇವಾಗ ಪಳ್ಳ್ಯಕರ್ ಪದ್ಧತಿ ಬಂದ ಮೇಲೆ ನಾವು ಟ್ರಂಚ್ ಮೇಲೆ ಆರಂಭ ಒಡೆಯಂಗಿಲ್ಲ ಅಲ್ಲಿಗೆ ನಾವು ನೇಗಲೇ ಕಟ್ಟಂಗಿಲ್ಲ ಅಲ್ಲಿಗೆ ತೋಟಗಳ ಮಾತ್ರ ಹೇಳ್ತಾರೆ ನಿಮಗೆ ತೋಟ ನಾವು ಮರತ್ಪಸಲ್ಲಿ ಹಾಕಿರೋ ಅಂತ ಏರು ಕಟ್ಟೋಂಗಿಲ್ಲ ಅಲ್ಗ ಟ್ರ್ಯಾಕ್ಟ್ರ್ ಹೊಡೆಯಂಗಿಲ್ಲ ಅದಕ್ಕೆ ಅಲ್ಲಿ ನಾವು ಅಳವಡಿಸ್ಕೊಂಡು ಬಂದ್ಮೇಲೆ ನಾವು ಹಾಕಿದ್ಮೇಲೆ ತೆಂಗು ಹಾಕಿದ್ವು ಅಡಿಕೆ ಹಾಕಿದ್ವು ಒಳಗಡೆ ಇದನ್ನು ನಾವು ಟ್ರೆಂಚ್ ಸ್ಟಾರ್ಟ್ ಮಾಡಿ ನಾವು ಪ್ರತಿಯೊಂದು ಗರಿಗಳನ್ನ ತಗೊಂಡು ಅಲ್ಲಿಗೆ ಹಾಕ್ತಿದ್ವಿ ಹ್ಞೂ ಇಳಿ ಅಲ್ಲಿಗೆ ಹೊರ್ಗಡೆ ಸಿಕ್ಕರು ತಗೊಬಂದು ಗರಿಗಳಾಗಲಿ ಇನ್ನೊಂದಾಗಲಿ ವೇಸ್ಟು ಯಾರ ಹೊರ್ಗಡೆ ಜನ ಸುರಿದಿರ್ತಾರಲ್ಲ ಅದನ್ನು ತಗೊಬಂದು ನಾವು ಅಲಸಂದ್ರೆ ಸೊಪ್ಪಾಗಿರ್ಬೋದು ಉದ್ದಿನ ಸೆತ್ತಾಗಿರ್ಬೋದು ಬೆಳೀತಾರಲ್ಲ ಅವರೆಲ್ಲ ತಂದು ಒಳಗಡೆ ಟ್ರೆಂಚು ತುಂಬ್ತಾ ಇದ್ವಿ ಅಲ್ಗೆ ಆದಮೇಲೆ ನಮಗೆ ಈ ಆರಂಭ ದುಡ್ಡು ಉಳಿತು ನಮಗೆ ನಮ್ಗೆ ಅಲ್ಲಿ ತೆಂಗು ಮತ್ತು ಅಡಕೆ ಇವಾಗ ನಾವು ಅಲ್ಲಿಗೆ ಒಂದು ಕಾಪಿ ಹಾಕಿದೀವಿ ಕಾಪಿ ಒಂದು ಒಂದು ಸಾವಿರ ಗಿಡ ಕಾಪಿ ಮೆಣಸು ಒಂದು ಸಾವಿರದ ಇನ್ನೂರು ಎಷ್ಟೋ ಮೂರು ಎಕರೆಗಾಕೆ ಹಾಕಿರೋದು ಅದೊಂದು ಐಟಮು ಈ ಕಡೆ ಮಾಡಿದೀವಿ ಇನ್ನೊಂದು ವಸ್ತು ಓಟಕ್ಕೊಂಡೋಗಿ ಅದನ್ನು ಮಾಡಿ ಒಂದು ಆರು ವರ್ಷ ಆಯಿತು ಇದು ಎಂಟು ವರ್ಷ ಆಯಿತು ಅದನ್ನ ಆರು ವರ್ಷದಲ್ಲಿ ಮಾಡ್ಕೊಂಡು ಅದನ್ನು ಅದು ನಲ್ವತ್ನಾಲ್ಕು ಅಡಿ ತೆಂಗು ಅದರೊಳಗಡೆ ಮೇಡಮ್ ನಾವು ಹಾಕಿರೋದು ನುಗ್ಗೆ ಅದಕ್ಕೂ ಟ್ರಂಚ್ ಮಾಡಿಸಿದ್ವಿ ನಲವತ್ನಾಲ್ಕು ಅಡಿ ತೆಂಗು ಹಾಕ್ಬಿಟ್ಟರು ನಲ್ವತ್ನಾಲ್ಕು ನಲ್ವತ್ನಾಲ್ಕಕ್ಕೆ ಟ್ರಂಚ್ ಹೊಡಿಸಿದ್ವಿ ಒಳಗಡೆ ಅಲ್ಲಿ ಅಲ್ಲಿ ನುಗ್ಗೆ ಹಾಕಿದೀವಿ ನುಗ್ಗೆ ಮೋಸಂಬಿ ಕಿತ್ಲೆ ಪಪಾಯಿ ಬಾಳೆ ನಮ್ಮ ಮನೆಗೆ ಏನೇನು ಬೇಕು ಹಣ್ಣುಗಳು ಅಜ್ಜು ಅಂಜೂರ ಅಂತಿದ್ದೀವಿ ನೋಡಿ ಅಂಜೂರ ಸೀತಾಪಾಲು ರಾಮ್ಪಾಲು ನಮಗೆ ನಮ್ಗೆ ಏನೇನು ಬೇಕು ಎಲ್ಲ ಗಿಡಗಳನು ಪ್ರತಿ ಒಂದು ನಾಲ್ಕು ನಾಲ್ಕು ಗಿಡ ಅವನು ಹಾಕೊಂಡಿದ್ದೀವಿ ಇಷ್ಟೆಲ್ಲ ಹಾಕಿ ಒಳಗಡೆ ಅಡ್ಕನೂ ಹಾಕಿದ್ದೀವಿ ಈಗ ಅದರೊಳಗಡೆ ಹಾಕೊಂಡು ಅಲ್ಲಿ ಅಲ್ಲೊಂದು ಫಸಲು ಇವಾಗ ನಮ್ಗೆ ತೆಂಗು ಸ್ಟಾರ್ಟ್ ಆಯ್ತಿದೆ ಈಗ ಈಗ ಐದು ವರ್ಷ ಆಯಿತು ಈಗ ಸ್ಟಾರ್ಟ್ ಆಗಿದೆ ತೆಂಗು ನಮ್ಗೆ ಅಡ್ಕೆ ಬಿಡ್ಬೇಕಾದ್ರೆ ಇನ್ನೂ ಒಂದು ಎರಡು ಮೂರು ವರ್ಷಕ್ಕೆ ಬೇಕು ಅದು ಆವಾಗಲೇ ಹೇಳ್ತಿದ್ರಿ ಐವತ್ತು ಗುಂಟೆ ಭತ್ತ ಬೆಳೀತಾ ಇದ್ದೀವಿ ಅಂತ ಒಂದು ಬೆಳೆಗೆ ಒಂದು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಂತ ಹೇಳ್ತಾ ಇದ್ರಿ ಹೇಗೆ ಸಾಧ್ಯ ಅನ್ನೋವಂಥದ್ದು ಮೇಡಮ್ ಅದು ನಮಗೆ ಒಂದು ಐವತ್ತು ಕುಂಟೆ ಜಮೀನು ಬರೋದು ಹ್ಞೂ ಐವತ್ತು ಕುಂಟಲ್ ಜಮೀನಲ್ಲಿ ನಮಗೆ ನಮಗೆ ಹದಿನಾಲ್ಕರಿಂದ ಹದಿನೈದು ಕುಂಟೆ ಲಕ್ಕಿ ಬತ್ತೆ ನಮ್ಗೆ ಹದಿನೈದು ಕುಂಟಲ್ ಲಕ್ಕಿ ನಾವು ತಗೊಂಡು ಅದರಲ್ಲಿ ನಾವು ಅಂಗಡಿಗಳಿದೆ ಮೈಸೂರಲ್ಲಿ ನೈಸರ್ಗಿಕ ಅಂಗಡಿಗಳಿದೆ ಅಲ್ಲಿ ಹ್ಞೂ ಅವರು ನಮಗೆ ಬೆಳೆದ ಮೇಲೆ ಇಂಥವ್ರು ಬೆಳೀತಾರೆ ಅಂತ ವಿಷಯ ಗೊತ್ತಾಯ್ತಲ್ಲ ಅವ್ರಿಗೆ ಆಗ ನಮ್ಮನ್ನು ಫೋನ್ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬಂದು ನೋಡ್ಕೊಂಡು ಹೋದ್ರವರೆಲ್ಲ ಹೋದ್ಮೇಲೆ ಅಂಗಡಿಗಳು ಶುರು ಮಾಡಿದ್ರು ಆಮೇಲೆ ಮೊಬೈಲೆಲ್ಲ ವಾಟ್ಸಪ್ಲೆಲ್ಲ ಹಾಕಿ ನಮ್ಮ ಹತ್ರ ನೈಸರ್ಗಿಕವಾಗಿ ನಮಗೆ ಅಕ್ಕಿ ಮತ್ತು ತೆಂಗು ಸಿಗುತ್ತೆ ಅಂತ ಬಾಳೆ ಅಂತ ಹಾಕಿದ್ಮೇಲೆ ಕೆಲವು ಜನ ನಮ್ಮ ಕೊಡಿ ನಮಗೆ ಕೊಡಿ ಅಂದ್ಬಿಟ್ಟು ಅವರು ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಮಾಡಿದ್ಮೇಲೆ ಕೆಲವು ಊರಿಗೆ ಬಂದು ತಗೊಂಡೋಗ್ತಾರೆ ಹೋಗ್ತಾರೆ ಆ ಕಡೆ ಬರ್ತಾಯಿದ್ರು ಅವರು ಬರಲ ನಾವೇ ಮೈಸೂರು ಕಡೆ ಯಾವಾಗ ಬರ್ತೀವಿ ನಮ್ಮದೇ ಒಂದು ಒಂದು ವ್ಯಾನ್ ಇದೆ ನಮ್ಮ ಹತ್ರ ಅದಕ್ಕೆ ತಗೊಂಡು ನಾವು ಅಲ್ಲಿಗೆ ಹಾಕ್ಕೊಡ್ತೀವಿ ಅಲ್ಲಿ ಎಪ್ಪತ್ತೈದು ರೂಪಾಯಿ ನಾವು ಅಕ್ಕಿ ಕೊಡ್ತಾಯಿದ್ದೀವಿ ಅವ್ರಿಗೆ ಹೇಳಿ ಅವ್ರಿಗೆ ಈಗ ನಮ್ಮದು ಒಂದು ಎಕರೆ ಹತ್ತು ಕುಂಟ ಬೆಳೆಯಂಥ ಗದ್ದನಲ್ಲಿ ಈಗ ಭತ್ತ ಕೊಂಡೋಗಿ ನಮ್ಗೆ ಅವ್ರಿಗೆ ಕೊಡೋಕಾಯ್ತಾಯಿಲ್ಲ ಮಹೇಳ್ದಲ್ಲಿ ನಿಮ್ಮ ಫಸ್ಟ್ ಹೇಳ್ದೆ ನಿಮಗೆ ಐದು ಎಕ್ರಾ ಐದು ಎಕ್ರದಲ್ಲಿ ಬೆಳೆದ್ರೂ ಈಗ ಸಾಕುಸಂಥದ್ದು ಕೆಪಾಸಿಟಿ ಈಗ ಆಯ್ತು ಈಗ ಆ ಥರದಲ್ಲಿ ಪ್ರತಿಯೊಬ್ಬರು ರೈತ ಏಳು ಒಂದೊಂದು ಎಕರೆ ಬೆಳಕೊಂಡ್ರು ಸುಧಾ ಅವ್ರು ಕೊಡ್ಬೋದು ಏನ್ ತಪ್ಪಾಗಲ್ಲ ಜನಗಳು ತಕೊಳ್ಳೆ ತಕತ್ತರ ಬಂದು ಅಲ್ಲಿಗೆ ಅಂದ್ರೆ ಇನ್ನೊಂದೇನಂದ್ರೆ ನೀವು ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಎಲ್ಲದಕ್ಕೂ ಬೆಲೆ ಬೆಲೆ ಬರ್ತದೆ ಕಿತ್ ಹಣ್ಣೆಲ್ಲ ಬೆಳೀತೀವಿ ನಾಲ್ಕು ವರ್ಷ ತುಂಬಾ ಐದನೇ ವರ್ಷ ಅದು ಇವಾಗ ಒಂದೊಂದು ಒಂದು ಐದ ಒಂದು ಎಂಟಾದ ಮೇಲೆ ಬಿಟ್ಟಿದೆ ಇವಾಗ ಇನ್ನು ಹೋಯ್ತಾ ಇನ್ನೊಂದು ಎರಡ್ ಮೂರು ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತಿಲ್ಲ ಅದು ನಾವು ಅಕ್ಕಿ ಅವ್ರಿಗೆಲ್ಲ ಕೊಡ್ತಾ ಇವೆಲ್ಲ ಅವ್ರುಗಳು ಕೆಲವು ಬಾಳಕೆ ನಮ್ಮ ಹತ್ರನೇ ಅಕ್ಕಿ ಕೊಡುವಾಗ ಬಾಳಕೆ ತಕೊಬನ್ನಿ ಅಂದ್ರೆ ಬಾಳೆಹಣ್ಣು ಕೊಡ್ತೀವಿ ಆಮೇಲೆ ಅವ್ರುಗಳು ನಮಗೆ ನಿಮ್ಮ ಹತ್ರ ಏನ್ ಬೆಳೀತಾ ಇದ್ರಿ ಮೋಸಿ ಆಗ್ಬೋದು ಕಿತ್ಲಿ ಆಗ್ಬೋದು ದಾಳಿಂಬೆ ಆಗ್ಬೋದು ನಮ್ಗೆ ತಂದು ಕೊಡಿ ಅಂತ ಕೇಳ್ತಾರೆ ಅವ್ರುಗಳು ಅವಾಗ ಮನಗಳ ತಕೊಂಡ್ ಹಾಕರು ಬೇಕಾದಷ್ಟು ಓಡಿಸಬಹುದು ಏನ್ ತಪ್ಪಾಗಲಿಲ್ಲ ಕಾಫಿ ಮೆಣಸು ಅಡಕೆ ಇದೆಲ್ಲ ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಿದ್ದೀರಾ ವಾರ್ಷಿಕ ಆದಾಯ ಅನ್ನೋದಾದ್ರೆ ಎಷ್ಟು ಲಾಭ ಎಷ್ಟು ಕಾಫಿ ಮೆಣಸು ಇನ್ನೂ ಬಂದಿಲ್ಲ ಇನ್ನು ಇವಾಗ ಯಾಕೆ ಎರಡು ವರ್ಷ ಆಯ್ತು ಇನ್ನೊಂದು ವರ್ಷ ಎರಡು ವರ್ಷ ಕಳೆದ್ರೆ ನಮಗೆ ಶಾರ್ಟ್ ಆಗುತ್ತೇನೆ ಅದು ಆವಾಗ ಅದ್ರದ್ದು ಪ್ರಾಫಿಟ್ ಆಮೇಲೆ ಹೇಳ್ಬೋದು ಇವಾಗ ನಮ್ಗೆ ತೆಂಗು ಅಡಕೆಯಿಂದ ಮೂರು ಎಕರೆಗ ನನ್ಗೆ ತೆಂಗಿನಿಂದ ಅಡಕೆಯಿಂದ ನನ್ಗೆ ಸಂಪಾದನೆ ಆಯ್ತಾ ಇರೋದು ಒಂದು ಐದೂವರೆ ಲಕ್ಷ ರೂಪಾಯಿ ಆಗ್ತಾ ಇದ್ರಿ ಅದು ಓಕೆ ಖರ್ಚು ನನ್ಗೆ ಅದ್ರಲ್ಲ ಒಂದು ಲಕ್ಷ ರೂಪಾಯಿನೂ ಬಿಡಲ್ಲ ಯಾಕೆ ನಾವೇ ಮನೆಯವ್ರಲ್ವ ಮೇಡಮ್ ಅಲ್ಲಿ ಆಳುಗಳು ಯಾರು ಇಲ್ವಲ್ಲ ನೋಡ್ಕೊತಾ ಇಲ್ವ ನಾವೇ ನೋಡ್ಕೊತೀವಿ ಒಯ್ತಿ ಬರ್ತೀವಿ ಕಳೆದ್ರೆ ನನಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಉಳಿತಾರಲ್ಲಿ ಅದೇ ಎಲ್ಲ ಕೆಲಸಗಳು ನೀವೇ ಕೆಲಸ ಕೆಲಸ ಅಂತಲ್ಲ ಮೇಡಮ್ ಅದು ಏನು ಮಾಡೋಕ್ಕಿಲ್ಲ ಈಗ ನೀರು ಈಗ ನಾವು ನೀರು ಮೇಡಮ್ ಕೆಲವು ಏನು ಹೇಳ್ತಾರೆ ಅಂದ್ರೆ ಎಷ್ಟೋ ಜನ ರೈತಗಳು ನೋಡಿದ್ದು ನಾನು ಒಂದು ಎರಡು ಎಕರೆ ಜಮೀನು ಇದ್ರೆ ಅವ್ರಿಗೆ ಅಲ್ಲೇನು ಮಾಡ್ತಾರೆ ಅವರು ಒಂದು ಐದು ಇಂಚ್ ನೀರು ಬಂದಿರ್ತಾರೆ ನಾಲ್ಕು ಇಂಚು ಬಂದಿರ್ತದ ದಪ್ಪ ಮೋಟ್ರ್ ಹಾಕೊಂಡು ಹೊಡಿತಿರ್ತಾರೆ ಆ ಎಲ್ಲಾ ನೀರು ತುಂಬತಿರ್ತಾರೆ ಅಲ್ಲಿಗೆ ತಪ್ಪು ಅದು ಇನ್ನೊಂದು ಖುಷಿ ಆಗೋದೇನಂದ್ರೆ ನೀವು ಮಾಡಿರುವಂತಹ ನೈಸರ್ಗಿಕ ಕೃಷಿಯನ್ನ ನೋಡೋಕೆ ವಿದೇಶದಿಂದೆಲ್ಲ ಜನ ಬರ್ತಾರೆ ಬಂದಿದ್ದಾರೆ ಬಂದು ಹೋಗಿದ್ದಾರೆ ನೀವ್ ಮಾಡ್ತಿರೋ ಕೆಲಸ ಮೇಡಮ್ ಅವರು ಬಂದು ಸುಭಾಷ್ ಪಾಳ್ಯಕರ್ ಮೈಸೂರು ಬಂದಿದ್ರು ಅವಾಗ ಅಲ್ಲಿ ಬಂದಿದ್ರು ಅಂತ ಅವರು ಬಂದಾಗ ನಮ್ಮ ತೋಟ ಚಾಯ್ಸ್ ಮಾಡಿ ಪಾಳ್ಯಕರ್ ಅಲ್ಲಿ ಹೇಳಿದ್ರು ಅಲ್ಲಿ ಹೊಸಕೋಟಲ್ ಎಲ್ಲ ಬಸವರಾಜು ಅಂತ ಇದಾರೆ ಅವ್ರ ತೋಟಕ್ಕೆ ಹೋಗಿ ನೀವು ಅವರು ಮಾಡಿದ್ದಾರೆ ಅಂತಂದಾಗ ಅವರು ಒಂಬತ್ತು ಕಂಟ್ರಿಯವರು ಬಂದಿದ್ರು ಅವಾಗ ಓಕೆ ಒಂಬತ್ತು ಕಂಟ್ರಿ ಅವ್ರು ಬಂದು ಆಗ ಬಸ್ ಮಾಡ್ಕೊಂಡು ಬಂದು ಅಲ್ಲೇ ಸಾಯಂಕಾಲದವರೆಗಿದ್ರು ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಎಲ್ಲಾನು ನೋಡಿ ಅವರು ಅಲ್ಲಿ ಅವರು ಫೋಟೋ ತೆಗೆದು ವಿಡಿಯೋ ಮಾಡಿ ಅವರು ಅವರ ಕಂಟ್ರಿಗಳಿಗೆ ಅವರು ಮೊಬೈಲ್ ಇದ್ರೆ ಕಳಿಸ್ತಾಯಿದ್ರು ವಾಟ್ಸಪ್ಪಲ್ಲಿ ಕಳಿಸಿ ಅವ್ರು ನಮಗೆ ಇದ್ದರು ಇಲ್ಲಿ ನೀವೇನು ಮಾಡಿದ್ರಿ ನೀವೇನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ ಅದ ನಮ್ಮ ನಮ್ಮ ದೇಶಗಳಲ್ಲಿ ಅವು ನಮ್ಮ ಭಾಷೆನಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವರು ಅಲ್ಲೇ ಇದ್ರು ಸಾಯಂಕಾಲದವರೆಗೂ ಅವರು ಕೆಲವು ನಮಗೆ ಅವರು ನಮಗೆ ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗಲ್ಲ ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ ಅವರು ಅನುವಾದ ಮಾಡೋರು ಒಬ್ಬರು ಅವರು ಬಂದಿದ್ದರು ಅವರು ಹೇಳ್ತಾ ಇದ್ರು ಈಗ ಸುಮಾರು ಮೊದಲು ಮಧ್ಯ ಒಂದು ಸ್ವಲ್ಪ ಜನ ಫೋನ್ ಮಾಡಿದ್ರು ಅವರು ಆವಾಗಲೇ ಬೇರೆ ಬೇರೆ ಅವ್ರ ಪರಿಚಯ ಇರ್ತದಲ್ಲ ಅದರಿಂದ ಕೆಲವು ಅಳವಡಿಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳ್ತಾ ಇದ್ರು ಅವರು ಹ್ಞೂ ನಿಮ್ಮನ್ನು ನೋಡಿ ಕೂಡ ಈ ಮಂಡ್ಯ ಚನ್ನಪಟ್ಟಣ ಈ ಕಡೆ ರೈತರು ಕೂಡ ಹೋಗಿ ಅದನ್ನ ಅಳವಡಿಸಿಕೊಂಡು ನೈಸರ್ಗಿಕ ಕೃಷಿ ಮಾಡ್ತಿದ್ದಾರೆ ಅಟ್ಲೀಸ್ಟ್ ನಿಮ್ಮಿಂದ ಒಂದಷ್ಟು ಜನ ಬದಲಾಗಿರೋದು ಎಷ್ಟು ಖುಷಿ ಆಗುತ್ತೆ ಸುಮಾರು ಬದಲಾಗಿದ್ದಾರೆ ಮೇಡಮ್ ಮಾಡಿ ಇವಾಗ ನನಗೆ ಜಿನ್ಕೊಂದು ಎರಡು ಫೋನ್ ಬತ್ತನೇ ಇದೆ ನನ್ಗೆ ಭತ್ತ ಹಾಕಿರೋದು ತೆಂಗ್ ಹಾಕಿರೋದು ಇಲ್ಲ ಅಣ್ಣ ನೀವು ಹೇಳ್ದ ಮಾಡ್ಕೊಬತ್ತೇವ ಚೆನ್ನಾಗಿದೆ ನಮಗೆ ಚೆನ್ನಾಗಿ ಫಸಲು ಭತ್ತ ಅದ ನಮ್ಗೆ ನಮ್ಗೆ ಇನ್ನು ನಾವು ಎಷ್ಟೊತ್ನೂ ಫೋನ್ ಮಾಡಲಿ ಫೋನ್ ತೆಗಿತೀನಿ ನಾನು ಅವ್ರಿಗೆ ಅವ್ರು ಏನಾರೋ ಒಂದು ತಪ್ಪು ಅಂತ ಕಂಡಾಗ ಇಂಥದ್ದು ಈ ಥರ ಫಸಲು ಹಾಕಿದ್ದೀನಿ ನಾನು ಏನು ಮಾಡಬೇಕು ಯಾವ ರೀತಿ ಹೊಡಿಬೇಕು ಭತ್ತ ಹಾಕಿದೀವಿ ಹಿಂಗಾಗಿದೆ ಜೋಳ ಹಾಕಿದ್ದೀವಿ ಹಿಂಗ ರಾಗಿ ಹಾಕಿದೀವಿ ಹಿಂಗೆ ಅಂತ ಕೇಳ್ತಿರ್ತಾರೆ ಅದಕ್ಕೆ ನಾವು ಎಷ್ಟೊತ್ತಲ್ಲಿ ಫೋನ್ ಮಾಡಿಸೋದು ಎತ್ಕೊಂಡು ಈ ಇಂಥ ಕೆಲಸ ಮಾಡಿದ ಮಾಡಿದಾಗ ಅಣ್ಣ ಚೆನ್ನಾಗಿದೆ ಅಣ್ಣ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು ಅವ್ರು ಮಾಡಿದ ನಮಗೆ ಭಾಳ ಖುಷಿಯಾಗಿದೆ ಮೇಡಮ್ ನಮಗೆ ಇನ್ನು ರೈತರಿಗೆ ಮಾರ್ಕೆಟ್ ಅದು ಒಂದು ದೊಡ್ಡ ಸವಾಲು ಅದೊಂದು ದೊಡ್ಡ ಸವಾಲಾಗಿದೆ ಈಗ ಮಾರ್ಕೆಟ್ ತಂದು ದೊಡ್ಡ ಸವಾಲು ಈಗ ಯಾವ ಯಾವ ಥರದ ಸಮಸ್ಯೆಗಳನ್ನ ಎದುರಿಸ್ತೀರಾ ಮೇಡಮ್ ಈಗ ನಾವು ಏನೇ ಬೆಳೆದೋ ನಾವು ತಗೊಂಡೋದ್ರೂ ದಳ್ಳಾಳಿಗಳ ಕಾಟನೇ ಜಾಸ್ತಿ ದಲ್ಲಾಳಿಗಳು ಬಿಟ್ಕಂಡ್ರಲ್ಲಿ ದಲ್ಲಾಳಿಗಳದ್ದು ಈ ಸರ್ಕಾರದ್ದು ನಾವು ನೇರವಾಗಿಲ್ಲ ಕೊಡಬೇಕು ಅವ್ರಿಗೆ ಇಲ್ಲ ನಮ್ಗೆ ನಿಗದಿ ಬೆಲೆ ಮಾಡಬೇಕು ಸರ್ಕಾರ ಒಂದು ನಿಗದಿ ಬೆಲೆ ಮಾಡಿದ್ರೆ ನಮ್ಗೆ ಅವರು ಅಲ್ಲೇ ಬಂದು ತಗೊಳ್ಳಿ ಅವ್ರು ಮಾರ್ಕೆಟ್ಗೆ ಹೋಗಿ ನಾವು ತಗೊಳ್ಳಿ ಇದು ತಗೊಂಡೋಗಿ ಒಂಥರ ಇದೆ ಅದೊಂಥರ ಇದು ಮೂರು ಐಟಮ್ ಮಾಡ್ತಾರೆ ಅದನ್ನು ಚೆನ್ನಾಗಿದ್ರು ಸುಧಾ ಅದು ನಮ್ಗೆ ಮೂರು ಐಟಮ್ ಮಾಡಿ ಮೂರು ಥರ ಮಾಡೋದಾಗಲ್ವಿ ನಮ್ಗೆ ಅಲ್ಲಿ ಏನು ಸಿಗಲ್ಲ ಅದರಲ್ಲಿ ಹೇಳಿ ನೇರವಾಗಿ ರೈತ ನಿಂದೇ ತಲುಪ ಮಾಡಿದಾಗ ಇನ್ನೂ ಒಳ್ಳೇದು ಅಂತ ನಮ್ಮ ಲೆಕ್ಕ ನಾ ಹೇಳಿದಲ್ಲಿ ನಿಮ್ಗೆ ಅಕ್ಕಿ ಬೆಳಿತೀವಿ ನೇರವಾಗಿ ನಾವೇ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಫುಲ್ ಬಿಟ್ಬಿಟ್ರೆ ಫ್ರೀ ಕೊಂಡೆ ತಗೊಳ್ಳಲ್ಲ ಅಂದಾಗ ಏನು ಮಾಡಿ ರೈತರು ಹೇಳಿ ಯಾವಾಗ ನೈಸರ್ಗಿಕ ಕೃಷಿ ಮಾಡಿ ನೀವು ಬೆಳೀರಿ ನೀವೇ ನೇರವಾಗಿ ಹಾಕಬಿಡಿ ಅದು ಕೊಂಡೋಗಿ ತಗೊಂಡೋಗಿ ಅಂತ ಒಂದು ಮಾಡ್ದೆ ಬೇಕಾರೆ ಅದು ನೇರವಾಗಿ ಹಾಕ್ಬೋದು ಅಂತ ನನಗನ್ಸುತ್ತ ಅದ ನೀವು ಅವಾಗಲೇ ಮಾತಾಡ್ತಾ ಜಿ ಎಸ್ ಟಿ ಬಗ್ಗೆನೂ ಹೇಳಿದ್ರಿ ಅಂದರೆ ಸಾಕಷ್ಟು ಹಂತದಲ್ಲಿ ರೈತನಿಗೆ ಅನ್ಯಾಯ ಆಗ್ತಿದೆ ಮಾರ್ಕೆಟ್ ಅಂತ ಬಂದಾಗ ಮಧ್ಯವರ್ತಿಗಳ ಸಮಸ್ಯೆ ಜಿ ಎಸ್ ಟಿ ಈ ಥರದ್ದು ವಿಚಾರಗಳು ಬಂದಾಗ ಯಾವ್ಯಾವ ಹಂತದಲ್ಲಿ ರೈತನಿಗೆ ಅನ್ಯಾಯ ಆಗ್ತಿದೆ ಅನಿಸುತ್ತೆ ಮೇಡಮ್ ಅದೀಗ ಜಿ ಎಸ್ ಟಿಗಳಲ್ಲಿ ಹೇಳ್ದಲ್ಲ ಮೇಡಮ್ ನಿಮ್ಮ ಮೊದಲೇನೆ ಈಗ ನಾವು ಬೆಳೆದ ಬೆಲೆಗಳಿಗೆ ಫಸಲುಗಳಗ ನಾವು ಯಾವುದೇ ರಾಗಿ ಬೆಳಿಬೋದು ಜೋಳ ಬೆಳೀಬೋದು ಏನೇ ಬೆಳೀಬೋದು ಬಂದಾಗ ಅದ್ಕೊಂಡೋಗಿ ಅವರು ಅವ್ರು ತಗೊಂಡು ಎಷ್ಟು ಮಾಡ್ಕೊಂಡು ಜಿ ಎಸ್ ಟಿ ಅಂತ ಹಾಕ್ತಾರೆ ಈಗ ನಮ್ದು ಅಕ್ಕಿ ಬೆಳಿತೀವಿ ಒಬ್ಬ ದರಳ್ಳಿ ತಗೊಂಡೋಗ್ತಾನ ಒಂದೂವರೆ ಸಾವಿರ ರೂಪಾಯಿ ನಮ್ಮ ಹೋಯ್ತಾನ ಒಂದು ಕುಂಟಲ್ ಅಕ್ಕಿನ ಅವ್ನು ತೊಗೊಂಡೋಗಿ ಬೇರೆವ್ಗೆ ಎರಡು ಎರಡು ಸಾವಿರಕ್ಕೆ ಮಾಡ್ತಾನ ಅವ್ನು ತಗೊಂಡೋಗಿ ಮಿಲ್ ಮಾಡಿಸ್ತಾನ ಅವ್ನು ತಗೊಂಡೋಗಿ ಬ್ಯಾಗ್ ಮಾಡ್ತಾನೆ ಬ್ಯಾಗ್ ಮಾಡಿ ಮಾಡಿದಾಗ ಏನು ಮಾಡಿದ್ರೆ ಅವ್ರಿಗೆ ಜಿ ಎಸ್ ಟಿ ಇಷ್ಟು ಅಂತ ಹಾಕ್ತಾರೆ ಅವರು ಸರ್ಕಾರದಿಂದ ಅವ್ರಿಗೆ ಒಂದೊಂದು ಮಿಲ್ಗಳಿಗೆ ಇಷ್ಟಿಷ್ಟು ಒಂದು ಕೊಟ್ಟಿರ್ತಾರೆ ಅವನಲ್ಲಿ ಮಾರಿದಾಗ ಅವ್ನಿಗೆ ಅವರು ಜಿ ಎಸ್ ಟಿ ಹೊಡಿತಾರೆ ಒಡೆದಾಗ ನಮಗೆ ಸಿಕ್ಕದಷ್ಟೇ ಬರೀ ಒಂದು ಪರ್ಸೆಂಟು ಮಧ್ಯವರ್ತಿಗಳು ಸಿಕ್ಕದಷ್ಟು ಎರಡು ಪರ್ಸೆಂಟು ಜಿ ಎಸ್ ಟಿಗೆ ಒಂದೂವರೆ ಪರ್ಸೆಂಟು ಹೆಂಗೆ ಹೇಳಿ ನಮಗೆ ಸಿಗೋದು ಒಂದು ಪರ್ಸೆಂಟ್ ಆದ್ರೆ ಇವ್ರುಗಳಿಗೆ ಮೂರು ಮೂರುವರೆ ಪರ್ಸೆಂಟು ಅವ್ರಿಗೆ ಉಂಟಾಗುತ್ತೆ ಅದು ಇಲ್ಲಿ ರೈತ ಬೆಳೆದು ಉದ್ದಾರ ಆಗೋಂದ್ರೆ ಇಲ್ಲ ಅದನ್ನು ನೀವು ಹ್ಞೂ ನೇರ ನೇರ ಆದರೆ ಬೇಕಾದ್ರೆ ಏನಾರು ಒಂದು ಇದು ಮಾಡ್ಬೋದು ಅದನ್ನು ಸರ್ಕಾರ ಆದಿ ಮನಗಂಡು ಅದುಕೊಂಡೋಗಿ ರೈತರಿಗೆ ಈ ಆಮೇಲೆ ಈ ಸಾಲ ಇದೆಲ್ಲ ಕೊಡ್ತಾರಲ್ಲ ಮೇಡಮ್ ಅನುದಾನಗಳು ಅವೇನೇ ನಮ್ಗೆ ಏನು ಬೇಕಿಲ್ಲ ಅವೆಲ್ಲ ಅನುದಾನಗಳು ನಮ್ಮ ಬೆಳೆದ ಬೆಲೆಗೆ ಒಂದು ಬೆಲೆ ಕೊಡಿಸ್ಬಿಟ್ರೆ ಅದು ಪ್ರತಿಯೊಂದು ಈಗ ನೀವೇಂಗೆ ಜಿ ಎಸ್ ಟಿ ಜಾಸ್ತಿ ಮಾಡ್ಕೊ ಹೋಯ್ತಾ ಇದ್ದೀ ಆರು ಆರು ತಿಂಗಳಿಗೆ ವರ್ಷಕ್ಕೆ ಆ ರೀತಿ ಇಂಥ ಇಂಥದ್ಗಿಷ್ಟು ಇಷ್ಟು ಬೇಳೆಗೆ ಇಷ್ಟು ತೂಗ್ರಿಗಿಷ್ಟು ಭತ್ತೆ ಅಚ್ಚಿಗಿಷ್ಟು ತೆಂಗಿನಕಾಯಿಗಿಷ್ಟು ಆ ಥರ ಒಂದು ಅವರೇ ಮಾಡ್ಕೊಂಡು ಹೋಗೋದಾದ್ರೆ ಇವ್ರದ್ದು ಏನು ಕೊಡಬೇಕಾಗಿಲ್ಲ ನಮ್ಗೆ ಅವ್ರು ಏನು ಆದಾಯ ಬತ್ತಾ ಅದನ್ನು ಬೇರೆ ಮಾಡ್ಕೊಂಡು ಅದ ನಮ್ಮದನ್ನು ಬಿಟ್ಕೊಡ್ರೆ ಸಾಕು ಅವ್ರು ಇಲ್ಲ ಅವ್ರು ಬಿಡೋಲ್ಲ ನೀವು ಮಾರಕ್ಕೆ ಹೋಗಿ ತೊಂದರೆ ಮಾರದೆ ಮಡಿಕೊಂಡ್ರೆ ಕಂಡ್ರೆ ತೊಂದರೆ ನಮ್ಗೆ ಈಗ ಸಾಲ ಮ ಇನ್ನು ಮನೇಲಿ ಮಡಿ ಅದು ಅದನ್ನ ರೈತನ ಕಾಟ ಇನ್ನೊಬ್ಬರು ಸಾಲ ಮಾಡ್ಕೊಂಡು ಕೊಡಲೇಬೇಕು ಬ್ಯಾಂಕ್ನವ್ರಾಗಿರ್ಬೋದು ಇನ್ನೊಬ್ಬನಾಗಿರ್ಬೋದು ಒಬ್ಬ ಮಾಮೂಲಿ ಗೊತ್ತಲ್ಲ ನಿಮ್ಗೆ ಬಡ್ಡಿ ವ್ಯವಹಾರದವ್ರು ಆಗಿರ್ಬೋದು ಏ ಭತ್ತ ಬೆಳೆದೆಲ್ಲ ದುಡ್ಡು ಕೊಡು ಅಂತನ ಅದು ಬೆಳೆದೆಲ್ಲ ಕಳ್ಳಕಾಯಿ ಮಾರದೆಲ್ಲಪ್ಪ ದುಡ್ಡು ಕೊಡು ಅಂತನ ಅವ್ನು ಮಡಿ ಕೊಳ್ಳೋಕೆ ಆಗಲ್ಲ ಅವನು ಸೋದಷ್ಟು ಸುಟ್ಟಾಕ್ಬಿಟ್ಟು ಅವರು ಸಾಲ ತೀರಿಸಲೇಬೇಕು ಅವರು ಆಗ ರೈತ ಸಾಲ ಏನು ಮಾಡಿದಿಲ್ಲ ಅವ್ರಿಗೆ ಹೌದು ಅಂದರೆ ನೀವು ಹೇಳೋ ಪ್ರಕಾರ ರೈತರಿಗೂ ಗ್ರಾಹಕರಿಗೂ ನೇರವಾದ ಸಂಪರ್ಕ ಇರಬೇಕು ನೇರವಾದ ಸಂಪರ್ಕ ಇರಬೇಕು ನೇರವಾದ ಸಂಪರ್ಕ ಇರಬೇಕಾದ್ರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡಲೇಬೇಕು ಅವರು ಸರ್ಕಾರ ನೇರವಾಗಿ ಸಂಪರ್ಕ ಮಾಡ್ಕೊಳ್ಳಿ ನಾವು ತಗೊಳ್ಳೋದೆ ಇಷ್ಟು ಒಂದು ಬೇಕಾದ್ರೆ ಅದನ್ನು ಮಾಡ್ಬೋದು ನೀವು ರಾಸಾಯನಿಕಲ್ಲಿ ಬೆಳೆದದನ್ನು ನೀವು ಬೆಳೀಲೇಬೇಕು ಅಂತ ಬೆಳೆದ್ರೆ ನೀವು ಹತ್ತು ಎಕರೆ ಇದ್ರೆ ಒಂದು ಎರಡು ಎಕರೆ ಬೆಳಕೊಳ್ಳಿ ಅದನ್ನು ನಮ್ಮ ತಂದು ಕೊಡಿ ಹೋದಷ್ಟು ಕೋಳಿ ಬಿಡಿ ಅದು ಕೊನ್ನ ಪಕ್ಷನ ಹೇಳೋದು ನಿಮಗೆ ಇನ್ನು ಮೂರು ಎಕರೆ ಬೆಳೆದ್ರೆ ನೇರವಾಗಿ ಸಂಪರ್ಕ ಮಾಡ್ಕೊಳ್ಳಿ ಸಂಪರ್ಕ ಮಾಡ್ಕೊಳ್ಳ ನಮ್ಮ ರೈತರುಗಳು ಬೆಳೆದ್ರೆ ತಕರ ನೇರವಾಗಿ ಅಂತ ನನಗೊಂದು ತಕತರ ಮಾಡದೇ ಬೇಡ ನಮ್ಮ ರೈತನು ಸ್ವಲ್ಪ ಕಲ್ತ್ಕೊಂಡಾಗ ನೇರವಾಗಿ ಬೆಳೆದ್ಕೊಂಡ್ ನಾವು ಕಾಂಟಾಕ್ಟ್ ಮಾಡ್ಕೊಂಡು ಜಂಗ್ ತಗೊಂಡಾಗ ತರ ಅವ್ರು ನೀರವಾಗಿ ಸ್ವಲ್ಪ ಘೋಷಣೆ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತಾ ಅಂತ ನನ್ಗೊಂದು ಅನಿಸಿಕೆ ಅಷ್ಟೇ ಈ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿದೆಯಲ್ಲ ರೈತರಿಗೋಸ್ಕರ ಅದನ್ನ ಬಳಸ್ಕೊಳ್ತಾ ನಿಮಗೆ ಇಲ್ಲ ಮೇಡಮ್ ತಲುಪ್ತಾ ಇಲ್ಲ ಅದು ಯೋಜನೆಗಳು ಕೊಡ್ತಾರೆ ಅಷ್ಟೇನೋ ಹೊರತು ಅದು ಯಾರೂ ನೇರವಾಗಿ ಯಾರಿಗೂ ತಲುಪ್ತಾ ಇಲ್ಲ ಯಾರ್ಯಾರು ತಗೋತಾರೆ ಅವ್ರಿಗೆ ಓದ್ದು ಅದು ಈ ಬಡ ರೈತರುಗಳಿಗೆ ಏನು ನೇರವಾಗಿ ತಲುಪ್ತಲ್ಲಿ ಯಾವುದು ಭೀ ಇದರಲ್ಲಿ ಒಂದು ಆಗಿರ್ಬೋದು ಒಂದು ಆಮೇಲೆ ಡ್ರಿಪ್ಪು ಅಂತ ಕೊಡ್ತಾರೆ ಡ್ರಿಪ್ದಾಗಿರ್ಬೋದು ಈ ಬಾಳೆ ಹಾಕದ್ದು ಅಂತ ಬರ್ತಾವ ಬಾಳೆ ಹಾಕಿದ್ದು ಇಷ್ಟು ಖರ್ಚು ಅಂತ ಅದನ್ನು ಕೊಡ್ತಾರೆ ಅದನ್ನು ನೇರವಾಗಿ ಸಿಗ್ಬೇಕಾದ್ರೆ ಕಷ್ಟ ಅದು ಅದನ್ನು ಅವರು ಲಂಚ ಕೊಟ್ಕಂಡು ತಗೋಬೇಕು ಅದನ್ನು ತಗೋಬೇಕಾರೆ ರೈತರುಗಳು ಅಲ್ಲಿ ಹೋಗಿ ಆಫೀಸರಲ್ಲಿ ಅಲ್ಲಿ ಲಂಚ ಕೊಡ್ಬೇಕು ಅವ್ರಿಗೆ ಈಗ ನಿಂದ ಒಂದು ಎಕರೆ ಬಾಳೆ ಹಾಕಿದ್ರೆ ಎಷ್ಟಪ ಸಮಗನೂದಾ ಒಂದು ಎಕರೆಗೆ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀವಿ ಎಂಬತ್ತು ಸಾವಿರ ತರಬೇಕಾದ್ರೆ ಮೂವತ್ತು ಸಾವಿರ ಖರ್ಚು ಮಾಡ್ಬೇಕು ಒಂದು ಕೆಲಸಕ್ಕೆ ಒಂದು ಸಾವಿರ ಸಲ ಅಲಿಬೇಕು ಅಲಿಬೇಕಲ್ಲ ಅದನ್ನು ಅದು ಅದು ಕೆಲವು ಗೊತ್ತಿರೋರು ಹೋಗಿ ನೇರೋ ಮಾಡ್ಕೊತೀವಿ ಅಂತ ಇಟ್ಕೊಳ್ಳಿ ಗೊತ್ತಿಲ್ಲದವ್ರು ಬೇಕಾದಷ್ಟು ಅವ್ರು ಅವ್ರಿಗ ನಾನು ಹಾಕಿ ಅವರೇ ಬಂದು ಹಿಂಸಾ ಮಾಡಿ ಹಾಕ್ಸ್ತಾರೆ ಅದಕ್ಕೊಂಡೋಗಿ ಹಾಕಿಸ್ಬಿಟ್ಟು ಅವ್ನಿಗೆ ಅರ್ಧ ಇವ್ರಿಗೆ ಅರ್ಧ ಹೇಳ್ಕೇಳಿ ಅಲ್ಲಿಂದ ಅನುದಾನ ಬಂದರೂ ಸುಧಾ ದಲ್ಲಾಳಿ ಅರ್ಧ ಇವ್ರಿಗೆ ಅರ್ಧ ಆಗುತ್ತೆ ಅದು ನೇರವಾಗಿ ತಲುಪಲ್ಲ ವ್ಯವಸ್ಥೆಯೇ ಸರಿ ಇಲ್ಲ ಈಗ ಹಾಕಿದ್ರು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಬರಬೇಕು ಆ ಥರ ಮಾಡಿದ್ರಿ ಸರ್ಕಾರ ನೇರವಾಗಿ ನೀವೇನು ಹಾಕಿದ್ರೆ ಎಲ್ಲನೂ ಹಾಕಿ ಈಗ ತೇ ಅಡಿಕೆ ಹಾಕಿದ್ರಿ ತೆಂಗುಗಿಷ್ಟು ಅಡಿಕೆಗಿಷ್ಟು ಅಲ್ಲ ನಮ್ಮ ಇಲ್ಲಿದವ್ರು ಬೇರೆ ಬೇರೆ ಜಿಲ್ಲೆಗಳಿವೆ ಇವು ಅಡಿಕೆಗೂ ಇದೆ ತೆಂಗು ಇದೆ ಕಾಪಿ ಮೆಣಸು ಪ್ರತಿಯೊಂದು ಎಲ್ಲಕ್ಕೂ ಇದೆ ಅದಕ್ಕೆ ಎಷ್ಟು ಅನುದಾನಗಳು ಏನು ಕೊಡಬೇಕು ಯಾವ ಥರ ಸರ್ ಏನು ಕೊಡಬೇಕು ಅಂತ ಅದನ್ನು ಅದನ್ನು ವಾಟ್ಸಪ್ ಮಾಡಿ ಫೋಟೋ ಹೊಡೆದು ಕಳಿಸ್ದಾಗಲ್ಗ ಅವನ ಅಕೌಂಟ್ಗೆ ನೇರ ದುಡ್ಡು ಬರಬೇಕು ಆ ಥರ ಮಾಡಿದ್ರೆ ಬೇಕಾದ್ರೆ ಬದಿಕತ್ತಾರ ಅವ್ರಿಗೆ ನೀವು ಕಣ್ಣಂಗೆ ಕೊರೋನಾ ಟೈಮಲ್ಲಿ ಹೇಗಿತ್ತು ರೈತರು ಪರಿಸ್ಥಿತಿ ಭಾಳ ಕಷ್ಟ ಐತಿ ಮೇಡಮ್ ಆಗ ಆಗ ಮಾತ್ರ ಭಾಳ ಕಷ್ಟ ಎಷ್ಟೋ ಜನ ಕಲ್ಲಂಗಡಿ ಸಿ ಮತ್ತು ಚೊಟ್ಟು ಅಂತ ಆಗ್ತಿರ್ಲಿ ತರಕಾರಿಗಳು ತರಕಾರಿಗಳನ್ನ ಹಾಕ್ಬಿಟ್ಟು ಎಷ್ಟೋ ಜನ ಬೆಳೆದ್ಬಿಟ್ಟು ತಗೊಂಡು ಮಾರಕ್ಕಾರಿಲ್ಲ ಅಂದ್ಕೊಂಡೋಗಿ ಈಗಳಿ ಮಾರಕ್ಕಾದನೇ ತಗೊಂಡು ಹೋದ್ರೆ ಪೊಲೀಸ್ನವ್ರು ಕಟ್ಟ ಎಲ್ಲಿಗೋಗ್ತೀರಾ ಹಾಂ ಎಲ್ಲ ಈಗ ಹೋಗಿಲ್ಲ ನೀವು ವಾಪಸ್ ಅವ್ರನ್ನ ತಗೊಂಬಂದು ಏನು ಮಾಡ್ರಿ ಎಲ್ಲ ತಗೊಂಡು ಸುರಿದ್ರು ಆ ಕಡೆ ಈ ಕಡೆ ಸುರಿದು ದನ ಕಡೆ ಎಲ್ಲ ತಿಂದು ಆವಾಗ ತರಕಾರಿ ಒಂದು ಎಕರೆ ಹಾಕಿರೋ ಒಂದು ಒಂದು ಎಕರೆ ಬೆಳಿಬೇಕಾದ್ರೆ ಕಡಿಮೆ ಅಂದರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸುಮಾರು ಸಿಂಪಲ್ಲು ಜಾಸ್ತಿ ಅಂದರೆ ಮೇಡಮ್ ಅದು ಈ ಚೊಟ್ಟು ಒಂದು ಬೆಳಿತಾರ ಉದ್ದ ಬರುತ್ತೆ ನೋಡಿ ಅದು ಅದಕ್ಕೆ ಒಂದು ಎಕರೆ ಬೆಳೀಬೇಕಾರೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಬೇಕು ಅದು ಆ ಥರ ಎರಡು ಎಕರೆ ಬೆಳೆದ ಇವತ್ತು ಎರಡು ಲಕ್ಷ ಸಾಲ ಹೋಯ್ತು ನಾನು ಹೊತ್ಕೊಂಡು ಎಷ್ಟೋ ಜನ ಅನ್ಕಂಡಿದ್ರಿಗೇನೆ ಊರು ಬಿಟ್ಟು ಕೆಲವು ಎಷ್ಟೋ ಒಂಟು ಹೋಗ್ರ ಮತ್ತೆ ಅವ್ರು ಕರ್ಕೊಬಂದು ಆ ಮನೇಲಿಗಳಲ್ಲಿ ಅವ್ರುಗಳು ಬೇರೆ ನಂಟರುಗಳು ಇರ್ತಾರಲ್ಲ ಯಾಕಪ್ಪ ಆ ಭಯ ಕರ್ಕಂಬಂದು ಅವ್ರಕೊಂಡೋಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು ಅಷ್ಟೇ ಇಷ್ಟ ಕೊಟ್ಟು ಅವ್ರು ಉಳಿಸ್ಕೊಂಡ್ರೆ ಕೇಳು ಆ ಟೈಮಲ್ಲಿ ಮಾತ್ರ ಭಯಂಕರ ರೈತನ ಭಾಳ ಲಾಸಾಗೋಯ್ತಿಲ್ಲ ಅದ ಎಂಥ ಪರಿಸ್ಥಿತಿ ತೆಂಗಿನ ಕ್ಯಾರ ಮೇಡಮ್ ಮೇಡಮ್ ಬಕ್ರೆ ಈ ತರಕಾರಿಗಳು ಮಡಕೋಕ್ಕಾಗಲ್ಲ ಹೇಗಿದೆ ಆ ಟೈಮ್ನಾರು ಬಟ್ ನಾನು ಹೇಳೋದು ಉದಾಹರಣೆ ನಿಮ್ಮ ಆ ಟೈಮ್ನಾರು ಒಂದು ಸರ್ಕಾರ ಅವ್ರಿಗೆ ಏನೇ ನಿಮ್ಮ ಪಸ್ ಲಾಸಾಗಿದ್ದು ನಿಮಗೆ ಇಷ್ಟು ಅಂದ್ಬಿಟ್ಟು ನೇರವಾಗಿ ಅದನ್ನೂ ಕೊಡಲಿಲ್ಲ ಅವ್ರ ಭೀ ಹೇಳಿದ್ರು ಘೋಷಣೆ ಮಾಡಿದ್ರು ಇಲ್ಲ ಅಂತೆಲ್ಲ ಕಲ್ಲಂಗಡಿ ಬೆಳೆದ್ರಲ್ಲ ಇಷ್ಟು ಇಂಥ ಬೆಳೆದ್ರು ಇಷ್ಟು ಅಷ್ಟು ಕೊಡ್ತು ಇಷ್ಟು ಕೊಡಿ ಏನು ಕೊಡಲೇ ಇಲ್ಲ ಅವರು ಬರಲೇ ಇಲ್ಲ ಅವ್ರಿಗೆ ಎಷ್ಟೋ ಜನ ಹೇಳಿದ್ರು ಫೋನ್ ಮಾಡಿ ಸುಮ್ಮನೆ ಹೇಳಿದ್ರು ಏನು ಬರನೇ ಇಲ್ಲ ಯಪ್ಪ ಸರ್ ಅಲ್ಲಿ ಇದ್ದರು ಸಾಕಾಯಿತು ಬಿಟ್ಬಿಟ್ಟು ಏ ಮೇಡಮ್ ಈಗ ಮಳೆ ಹಾನಿಯಾಗಿ ಪ್ರಕೃತಿ ನಿಯಮ ಏನೂ ಮಾಡೋಕ್ಕಾಗಲ್ಲ ಪ್ರಕೃತಿ ಮುಂದೆ ನಾವೆಲ್ಲ ನಿಲ್ಲು ಯಾವ ನಿಮ್ಮ ಯಾವ ದೇವ್ರು ಏನೂ ಮಾಡೋಕ್ಕಲ್ಲ ಏನೂ ಮಾಡೋಕ್ಕಾಗಲ್ಲ ಎಷ್ಟೋ ಮನೆಗಳು ಕೊಡುಗು ಸೈಡ್ ಬಿದ್ದೋದು ಬೇಕಾದಷ್ಟು ಏನು ಮಾಡ್ರಿ ಮೇಡಮ್ ಅಲ್ಲಿ ಹೋಗಿ ಅವರು ಕಡ್ಸಿ ಅಂತೆಲ್ಲ ಮಾತು ಕೊಟ್ರು ಎಷ್ಟು ಕಟ್ಸ್ಕೊಟ್ರು ಇವ್ರುಗಳೆಲ್ಲ ಏನೂ ಕಡ್ಸ್ಕೊಳ್ಳಿಲ್ಲ ಯಾರು ಬೇಕೋ ಅವ್ರುಗಳಿಗೆ ಮನೆಗಳಾದ್ದು ಎಷ್ಟೋ ಮನೆಗಳು ಕೆಲವು ಮನೆ ಇನ್ನೂ ಇನ್ನೂ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತೀವಿ ನಾವು ಇನ್ನೂ ಎಷ್ಟೋ ಮನೆಗಳು ಕಡ್ಸ್ಕೊಟ್ಟಿಲ್ಲ ಅವ್ರು ಏನೂ ಮಾಡಿಲ್ಲ ಈ ಥರ ಆದ್ರೆ ರೈತ ಒಂದೊಂದು ಟೈಮಲ್ಲಿ ಬಡ್ಡಿ ಮನೆ ರೈತ ಯಾಕೆ ಕುಟ್ತಾ ಒಂದೊಂದು ಸಲ ನೋಡಿದ್ರೆ ನಮ್ಮದೇ ಸರಿ ಅನಿಸುತ್ತಾ ಹಿಂಗೆ ಹೇಳಿ ಒಂದು ನೇರವಾಗಿ ನೇರ ಅದು ಚೆನ್ನಾಗಿದ್ರೆ ಮಾತ್ರ ಅವನು ಏನಾರು ಆರೋಗ್ಯಕ್ಕೆ ಇಟ್ಬಿಟ್ಟು ಏನಾರು ಒಂದು ಎರಡು ಎಕರೆ ಮೂರು ಎಕರೆ ಜಮೀನೇರೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವನು ಪಾಪ ಅವನ ಜೀವನವೇ ಬೇಡ ಗೊತ್ತಾಗ ಅಲ್ವಾ ಎಂಥ ಪರಿಸ್ಥಿತಿ ರೈತರದ್ದು ಅಂತ ಕಷ್ಟ ಮೇಡಮ್ ಭಾಳ ಕಷ್ಟ ಇದೆ ಒಡ್ಲಿ ಆದರೂ ಇದಕ್ಕೆ ಸರ್ಕಾರ ವಶಿ ಮಣಿಬೇಕು ಇದಕ್ಕೆ ಸರ್ಕಾರ ಮಣಿದು ಇದಕ್ಕೆ ಒಂದು ರೈತನಿಗೆ ಅವನು ಆದರೆ ಇವರು ಏನಂತ ಒಡ್ಲಿ ಏನು ಅಂತ ಇವ್ರದ್ದು ಅರ್ಥನೇ ಐತೆ ಅಲ್ಲಿ ಎದ್ದಲ್ಲಿ ಈ ಸರ್ಕಾರದ್ದು ಇವರು ಈ ಒಂದು ಸರ್ಕಾರ ಬಂದಾಗ ಒಂದು ಹೇಳ್ತಾರೆ ನಾವು ಮಾಡ್ತೀವಿ ಅಂತ ಇನ್ನೊಬ್ಬರು ಬಂದಾಗ ಇನ್ನೊಬ್ಬರು ಅಂತಾರೆ ಹೇಳ್ತಾರೆ ಅದನ್ನು ನಾವು ವರ್ಷಾನ್ಗಟ್ಲೆ ಕಷ್ಟಪಟ್ಟು ದುಡ್ಡು ರೋಡಕ್ಕೆ ಸುರಿಯೋದು ಅಂತ ಮೇಡಮ್ ಟಮಟ ಥರ ಅದು ನೋಡಿದ್ರೆ ಒಟ್ಟರು ಇತ್ತ ಹೇಳಿ ಕೊಡೋಕ್ಕಾಗಲ್ಲ ಜನಗಳ್ಗೋದನ್ನು ಯಾರಿಗೊಂದು ಕೊಟ್ಟರಿ ಅಷ್ಟು ಕಷ್ಟಪಡೋ ಅಂತ ಜನ ಬೇಕಾದಷ್ಟು ಬೇಕಾದಷ್ಟಿದೆ ಅವ್ರಿಗೆ ಅವ್ರುಗಳ್ ಗುರ್ಸಿ ಗುರ್ಸಿ ಇರೋರು ಒಂಚೂರು ಸರ್ಕಾರ ಒಂದು ಒಳ್ಳೆ ಥರ ಮಾಡಿ ಅವ್ರಿಗೇನೋ ಆಸ್ತಿ ಕೇಳಲ್ಲ ಅವರು ಅವ್ರಿಗೆ ಇರೋ ಮಟ್ಟಿಗೆ ಒಂದು ಜೀವನ ಏನಾದ್ರು ಒಂದು ದಾರಿ ತೋರಿ ಅವ್ರಿಗೆ ಈಗ ಬೇರೆ ಬೇರೆ ನಾನು ಕಡಿಮೆ ಮೇಡಮ್ ನಾನು ಹೇಳೋದು ಅವ್ರು ಈ ಬೇರೆ ದೇಶದಲ್ಲಿ ಇರಲಿ ಬಿಡ್ಲಿ ಬಿಟ್ಟಾಕಿ ಅದು ಅತಿ ಬಡವರು ಅವ್ರು ಗುರ್ಸಿ ನೀವೇ ನಿಮ್ಮ ದುಡ್ಡು ಕೊಡಬೇಡಿ ನಮ್ಮದು ರೈತಂದು ದುಡ್ಡು ಕೊಡ್ತಾ ಇರೋದು ನೀವು ಹೇಳಿ ನೀವೇ ನಿಮ್ಮ ಸರ್ಕಾರದಲ್ಲಿ ನೀವೇನು ಅಲ್ಲಿ ಲ್ಯಾಂಡ್ ಮಾರ್ಬಿಟ್ಟು ತಂದು ಕೊಡೋ ಅಂಥದ್ದು ಏನಿಲ್ಲ ನಮ್ಮ ನಮ್ಮ ದುಡ್ಡಲ್ಲಿ ನೀವು ಬರೀ ನಮಗೆ ನಿಮ್ಗೆ ಹತ್ತು ಪರ್ಸೆಂಟ್ ನಾವು ಕೊಡ್ರ ನಮಗೆ ಬರೀ ಮೂರು ಪ ನಾಲ್ಕು ಪರ್ಸೆಂಟ್ ಕೊಡಿ ಸಾಕು ನಮ್ಗೆ ಕೊಡಬೇಡಿ ಇರೋರಿಗೆ ಕೊಡಬೇಡಿ ಇಲ್ಲದೇ ಇರ ಅಂತೆ ಅವ್ರಿಗೆ ಗುರ್ಸಿ ಅವ್ರು ಕೊಂಡೋಗಿ ಬಂದು ಇಂಥೇವ ಇವ್ನಿಗೆ ಜಾಗ ಇಲ್ಲ ಮನೆ ಇಲ್ಲ ಮಕ್ಕಳಿದ್ದಾರೆ ಇಷ್ಟು ನಿನಗೆ ಕೊಡೋದು ಇಷ್ಟು ಲಕ್ಷ ಏಳು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇಲ್ಲ ಅವ್ರ ಕೆಪಾಸಿಟಿ ತಕ್ಕಂತ ಇದರಲ್ಲಿನೂ ಉದ್ಧಾರ ಆಗಿ ಹೋಗ್ಬೇಕು ಹೆಂಗೇಳಿ ನನ್ನ ನನ್ನ ಅನಿಸಿಕೆ ಹೇಳ್ತಾರೆ ನಿಮ್ಗೆ ಈ ದುಡ್ಡ ನೀನು ಇದ್ದೀನಿ ನೀ ಇದರಲ್ಲಿ ಆಗಿ ನೀನು ಮಾಡ್ಕೊಂಡು ನೀನು ಬದಿ ಕಣ್ಣು ನೀನು ಹೆಂಡತಿ ಮಕ್ಳು ಸಾಕಂಡಿಗೆ ಹೋಗಪ್ಪ ನೀ ಮತ್ತೆ ಲಾಸ್ ಆಗಿನಿ ಬಂದರೆ ಸರ್ಕಾರ ಯಾವ ಲೋನು ಇಲ್ಲ ಯಾವುದೂ ಇಲ್ಲ ನಿಂಗೆ ರೇಷನ್ ಕಾರ್ಡು ಇಲ್ಲ ಹೆಂಗೆ ಒಂದು ಬಿಗಿ ಮಾಡಿದಾಗ ದುಡ್ಡ ಲಾಸ್ ಮಾಡಲ್ಲ ಅವನು ಅಲ್ಲ ಮೇಡಮ್ ಈಗ ಅದು ನೀವು ವಾಪಸ್ ಏನು ಬೇಕಿಲ್ಲ ನಿಮ್ಮ ಸರ್ಕಾರಕ್ಕೆ ಬೇಕಿಲ್ಲ ಅದು ಒಂದು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಕೊಡ್ತಾಯಿದ್ದೀರೇಳಿ ಬದುಕಬೇಕು ಅಷ್ಟೇ ಅವನು ಅತಿ ತೀರ ಪಡವ ಆ ಥರದವ್ರು ಕಡಿಮೆ ಅಂದ್ರೆ ನನ್ನ ಪ್ರಕಾರ ಒಂದು ಇಪ್ಪತ್ತು ಪರ್ಸೆಂಟ್ ಅದ ಇನ್ನು ಎಂಬತ್ತು ಪರ್ಸೆಂಟ್ ಬೇಡಿ ಇಪ್ಪತ್ತು ಪರ್ಸೆಂಟೇ ಕೊಡಿ ಅದೊಂದು ಮಾಡಿದೆ ನೋಡ್ಯಪ್ಪ ಅವ್ರು ಶಿ ನೋಡ್ಬೇಕಾದ್ರೂ ಸ್ವಲ್ಪ ನಮ್ಗೊಂದು ಇದೆಯಾಗುತ್ತೆ ಹೋಯ್ತಾ ಬತ್ತಾ ಹಿಂಗಿದ್ದಕ್ಕೆ ಪರವರ್ ಸುಮಾರು ಈ ಲೆವೆಲ್ ಬಂದ ಅನ್ನೋದೊಂದು ಮನಸ್ಸಾಗುತ್ತಾಗ ರೈತರ ಪರಿಸ್ಥಿತಿಯನ್ನು ಮಾತಾಡುವಾಗ ನಿಮ್ಮ ಕಣ್ಣಲ್ಲೇ ಅನ್ನೋ ಕಾಣಿಸ್ತಿದೆ ಮೇಡಮ್ ಮೊದಲಿಗೆ ರಾಜ್ಯ ಹಾಳವರ್ತ ಮೇಡಮ್ ಇರೋದಿಲ್ಲ ರಾಜ್ಯ ಹೇಳ್ತಾರಲ್ಲ ಅವ್ರುಗಳು ತಮ್ಮ ತಮ್ಮ ಓಟ್ ಗಿಟ್ಟಿಸ್ಕೊಳ್ಳೋಕ ಮಾಡೋಕೆ ಯಾರು ಬೇಕಾರು ಎತ್ಕಡ್ತಾರಲೇ ಅವರು ನಾನು ಕೇಳ್ಬೇ ಅದೇನು ಹೇಳ್ಬೇಕಾರೆ ಅಂದರೆ ನಮ್ಮ ಹುಚ್ಚುಮೂರು ಏನಿಲ್ಲ ಆ ಪಕ್ಷದ ಇಲ್ಲಿಗೆಳೀತಾರೆ ಈ ಪಕ್ಷದಾಗ ಅಲ್ಲಿಗೆ ಎಳಿತಾರೆ ಆಮೇಲೆ ನೇವಾಗಿ ಒಂದು ಸಂಘ ಮಾಡ್ಕೊಂಡು ಹೋಯ್ತು ಅಂದ್ರೆ ಆ ಸಂಘನೂ ಹೊಡಿತಾರೆ ಅವ್ರುಗಳು ಈ ರಾಜಕೀಯನೇ ಮೊದಲು ಮೇಯ್ನಾಗಿ ಮೊದಲು ಹೇಳಿ ಮೊದಲು ಹೇಳಿಲ್ಲ ಚಿತ್ರರಂಗದ ಆಟ ರಾಜಕೀಯ ಏನಲ್ವಾ ಇವರೇ ಫಸ್ಟು ಇವರು ಉದ್ಧಾರ ಆದ್ರೆ ನಮ್ಮ ದೇಶ ಉದ್ಧಾರ ಆಯ್ತಾ ಅಂತ ಅಲ್ಲ ರಾಜಕೀಯದ ಚದುರಂಗದ ಆಟದಲ್ಲಿ ರೈತರುಗಳು ಬಲಿ ಆಯ್ತಿದ್ವಿ ಅಷ್ಟೇ ರೈತರುಗಳು ಬಲಿಯಾಯ್ತ ಇದ್ರೆ ಬಟ್ ಆದರೂ ಈ ಇಷ್ಟೆಲ್ಲ ಅವ್ಯವಸ್ಥೆಗಳ ನಡುವೆನೂ ಬದುಕ್ತಾ ಇದ್ದೀರಲ್ಲ ನೀವು ಮೇಡಮ್ ಬದುಕಲೇಬೇಕಲ್ಲ ಮೇಡಮ್ ಈಗ ಈಗ ಮೊದಲೇ ಗಾದೆ ಇದೆ ನೋಡಿ ಹುಟ್ಟು ಶಿವ ಹುಲ್ಲು ನೀರು ಆಗ್ತಾ ಬಿಟ್ಬಿಡಲ್ಲ ಅಂತಾರಲ್ಲ ಹಂಗ ಕಷ್ಟೇ ಸುಖಿ ಅವನು ಬದುಕಲೇಬೇಕು ಈಗ ಏನು ಬದುಕೋಕ್ಕೆ ಆಗೋಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳಿ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಆತ್ಮಹತ್ಯೆ ಮಹಾಪಾಪ ಅದು ಎಷ್ಟೇ ಆದರೂ ಶಿವ ಕಳಿಸ್ತಿದ್ದಾನೆ ಅವನಾಗಿದವನು ಕರ್ಕೊಂಡ್ರೆ ಏನು ತಪ್ಪಿಲ್ಲ ಅಲ್ಲಿ ಆತ್ಮಹತ್ಯೆನೂ ಮಾಡ್ಕೊಳಕ್ಕೆ ಹೋಗಬಾರ್ದು ನಿಮ್ಮ ಕಷ್ಟಗಳು ಎಷ್ಟೇ ಇದ್ರೂ ಕೂಡ ಭೂಮಿ ತಾಯಿ ಸೇವೆ ಮಾಡ್ತಿದ್ದೀರಾ ಭೂಮಿ ತಾಯಿ ಸೇವೆ ಮಾಡಿದ್ರೆ ಯಾವತ್ತೂ ಲಾಸ್ ಆಗಲ್ಲ ಮೇಡಮ್ ಅದು ಅದು ಮಾತ್ರ ನಾನು ಹೇಳ್ತೀನಿ ನಮ್ಮ ಮೊದಲು ಲಾಸ್ ಆಯ್ತಿತ್ತು ಹೇಳ್ದಲ್ಲ ಐತೆ ಮಧ್ಯಮ ವರ್ಗದಲ್ಲಿ ಬಿಟ್ಬಿಟ್ಟು ನಮ್ಮ ಹಿಂದೂ ಇಲ್ಲ ಮುಂದೂ ಇಲ್ಲ ಹಂಗೆ ಮಾಡಿ ನಾವು ಏನು ಮಾಡಬೇಕು ಅನ್ನೋದೇ ಜೋತಾ ಇಲ್ಲ ಅನ್ನೋ ಮಟ್ಟಿಗೆ ಆಗಿತ್ತು ಆಗ ಇವಾಗ ಅದಿಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಭೂಮಿಲಿ ನಮ್ಮ ಭೂಮಿ ತಾಯಿ ನಂಬಿದ ಮೇಲೆ ನಮ್ಗೆ ಯಾವ ಕಾರಣಕ್ಕೂ ನಮ್ಗೆ ಏನು ಮೋಸ ಆಗಲ್ಲ ಅದು ಖಂಡಿತ ಇಲ್ಲ ನೀವು ಮಾಡ್ತಿರುವಂಥ ಕೆಲಸನೇ ಹೌದು ದೊಡ್ಡ ಕೆಲಸ ಜನ ಕನ್ನ ಕೊಡುವಂಥ ಕೆಲಸ ಮಾಡಿದ್ರೆ ನೀವು ಖಂಡಿತವಾಗ್ಲೂ ರೈತನಿಗೆ ಸರಿಯಾದ ಒಂದು ಜೀವನ ಕಟ್ಕೊಡುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು ಮಾಡ್ಬೇಕು ಮೇಡಮ್ ಆಮೇಲೆ ಒಂದು ಮೇಡಮ್ ಹಿಂದ್ಗಡೆ ಇವರು ಹಿಂದೆ ಮೊದಲು ಮಾಡ್ತಾಯಿದ್ದು ಪಿಟ್ಟು ಅಂದ್ ಮಾಡ್ತಿದ್ರು ಜಮೀನುಗಳಲ್ಲಿ ಪಿಟ್ಟು ಅಂದರೆ ಒಂದು ಜಮೀನು ಒಂದು ನಾಲ್ಕು ಎಕರೆ ಎರಡು ಎಕರೆ ಇದ್ರೆ ಒಂದು ಒಂದು ಹತ್ತು ಅಡಿ ಒಂದು ಅಡಿ ಹತ್ತು ಅಡಿ ಅಡಿ ಈ ಥರ ಪಿಟ್ಟು ಹೊಡ್ಕೊಂಡು ಹೋಯ್ತು ಅದನ್ನು ಟೆಂಡರ್ ಕೊಡ್ತಿರು ಒಬ್ಬನಿಗೆ ಆ ಟೆಂಡರ್ ಕೊಟ್ಟಾಗ ಅವೇನು ಮಾಡ್ತಾನೆ ಪಿಟ್ಟು ಓಡಿಸ್ಬಿಟ್ಟದ್ನ ಜಮೀನು ಅದು ಆಳು ಜಮೀನು ಅಲ್ಲಿ ಏನು ಬೆಳೆಕಾಯ್ತಿಲ್ಲ ಇವರು ಅದನ್ನು ಎತ್ತಿ ಸೈಡ್ಗೆ ಹಾಕ್ಬಿಟ್ಟಿನ ಬಿಲ್ ತಕತ್ತೆ ಹೊಂಟಾಯ್ತಿದ್ದ ಅವನು ಪುನಃ ರೈತೇನು ಅದು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅದು ಉತ್ಬಿಟ್ಟು ಪುನಃ ಏರ್ಲಿ ಮಟ್ಟ ತಲ್ಕೊಂಡು ಅವನು ಪಸರು ಬೆಳೀತಿದ್ದೆ ಅದು ಮಾಡೋ ಬದಲು ನೈಸರ್ಗಿಕ ಕೃಷಿ ಈಗ ನ ಸರ್ಕಾರ ಹೇಳ್ತಾ ಇದೆ ನೈಸರ್ಗಿಕ ಕೃಷಿ ಮಾಡಿ ಅಂತ ನೀವು ಅದಕ್ಕೆ ಒಂದು ಆದ್ಯತೆ ಕೊಡಬೇಕು ಅದಕ್ಕೊಂದು ಬೇಕಾದ್ರೆ ಅದಕ್ಕೆ ಅನುದಾನ ಕೊಡಿ ಹ್ಞೂ ಅದಕ್ಕೆ ಕೊಡಿ ಕೊಟ್ಟಾಗ ಪ್ರತಿ ಒಂದು ಜಮೀನಲ್ಲೂ ನೀವು ಇಷ್ಟು ಎಕರೆಗೆ ಇಷ್ಟು ಟ್ರಂಚು ಒಂದು ಏಳು ಎಂಟು ಟ್ರಂಚು ಜಾಸ್ತಿಯೂ ಬೇಕಿಲ್ಲ ನೀವು ಏನಾರು ಬೆಳಿಗ್ಬಿಡಿ ಒಳಗಾವ್ರು ತೆಂಗ್ನೇ ಬೆಳಿಲಿ ಅಡಕೆ ನೆರೆ ಬೆಳೆಯಲಿ ಬಾಳೆ ನೆರೆ ಬೆಳೀಲಿ ಕಬ್ಬು ನೆರೆ ಬೆಳೀಲಿ ಯಾವ್ದೇ ಬೆಳೀಲಿ ನೀರಾವರಿ ಒಂದು ಬಿಟ್ಟು ಬಿಜುಲ್ಗಳಲ್ಲಿ ನೀವು ಟ್ರಂಜ್ ಮಾಡ್ಕೊಂಡು ಬಂದರೆ ನಾವು ಇಷ್ಟು ಅದ ಕೊಡಿ ಜನ ಮಾಡ್ತಾರೆ ಅದನ್ನು ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಜರ್ನಿಯನ್ನು ಶೇರ್ ಮಾಡಿಕೊಂಡ್ರಿ ರೈತರ ನಿಜವಾದ ಸಮಸ್ಯೆಗಳು ಏನು ಅನ್ನೋದನ್ನು ಅರಿವು ಮಾಡಿಸ್ಕೊಟ್ರಿ ಕೂಡ ಸೊ ನಿಮ್ಮ ನಿಮ್ಮ ಅನುಭವಕ್ಕೆ ತಕ್ಕಂತಹ ಒಂದಷ್ಟು ಐಡಿಯಾಸ್ ಏನಿದೆ ಅದನ್ನು ಕೂಡ ನೀವು ಶೇರ್ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಈ ಕಷ್ಟಗಳು ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಬಂದು ಅದು ಪ್ರಯತ್ನ ಪಟ್ಟರೆ ಅವರು ಪರಿಹಾರ ಮಾಡೋದಕ್ಕೆ ಖಂಡಿತ ಎಲ್ಲವೂ ಸರಿ ಹೋಗತ್ತೆ ಅಂತ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿ ನಿಮ್ ಜರ್ನಿಯನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ನೋಡಿದ್ರಲ್ಲ ಇದು ಇವತ್ತಿನ ನಮ್ಮ ಬಾಹುಬಲಿ ಮುಂದಿನ ಬಾಹುಬಲಿಯಲ್ಲಿ ಮತ್ತೊಬ್ಬ ರೈತ ಅತಿಥಿಯೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ